ಹಲೋ ಸ್ಟೂಡೆಂಟ್ಸ್ ಡಿಸೆಂಬರ್ ಮೂರು ಮತ್ತು ನಾಲ್ಕರ ನವೋದಯ ಫೌಂಡೇಶನ್ ಅರ್ಪಿಸುವ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ ಪ್ರಸ್ತುತ ಸಂಚಿಕೆಯ ಮೊದಲ ಆರ್ಟಿಕಲ್ ಎಂ ಜಿ ನರೇಗಾ ಸಿಕ್ಸ್ ಟ್ವೆಂಟಿ ಫೈವ್ ಥೌಸಂಡ್ ಕ್ರೋರ್ ಮೋರ್ ಅನ್ನುವಂಥದ್ದು ಎಂ ಜಿ ನರೇಗಾ ಭಾರತ ಸರ್ಕಾರದ ಒಂದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಅನ್ನುವಂಥದ್ದು ನಮ್ಮೆಲ್ಲರಿಗೂ ತಿಳಿದಾಯಿದೆ ಇದನ್ನು ನಾವು ಸಾಮಾನ್ಯ ಅಧ್ಯಯನ ಪತ್ರಿಕೆ ಎರಡು ಮತ್ತು ಪತ್ರಿಕೆ ಮೂರರ ಅಡಿಯಲ್ಲಿ ಬಡತನ ಸರ್ಕಾರದ ಯೋಜನೆಗಳು ಮತ್ತು ಉದ್ಯೋಗ ಮತ್ತು ಅಭಿವೃದ್ಧಿಗೆ ಕುರಿತಂತ ಕಾರ್ಯಗಳ ಒಂದು ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ ಎಂ ಜಿ ನರೇಗಾ ಯೋಜನೆ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಗೆ ಅಂತ ಹೇಳಿ ಅಲೋಕೇಟ್ ಮಾಡಿದಂತ ಬಜೆಟ್ನಲ್ಲಿ ಆಯವ್ಯಯದಲ್ಲಿ ಫಂಡ್ಸ್ ಅನ್ನುವಂಥದ್ದು ಕೊರತೆಯಾಗಿದ್ದು ಈಗ ಇನ್ನಷ್ಟು ಫಂಡ್ಸ್ ಗಳನ್ನ ಇದರ ಅಡಿಯಲ್ಲಿ ಕೇಳಲಾಗ್ತಾ ಇದೆ ಇಪ್ಪತ್ತೈದು ಸಾವಿರ ಕೋಟಿಯನ್ನ ಎಕ್ಸ್ಟ್ರಾ ಡಿಮ್ಯಾಂಡ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು ಹಾಗೇನೆ ಒಟ್ಟಾರೆ ಸಪ್ಲಿಮೆಂಟರಿ ಡಿಮ್ಯಾಂಡ್ಸ್ ಅಂತ ಹೇಳಿ ತ್ರೀ ಪಾಯಿಂಟ್ ಸೆವೆನ್ ತ್ರೀ ಲ್ಯಾಕ್ಸ್ ಕ್ರೋರ್ನಷ್ಟು ಹಣವನ್ನ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಆ ಬೇಡಿಕೆಯನ್ನ ಬಂದಿದೆ ಅನ್ನುವಂಥದನ್ನ ಕೂಡ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು ಎಂಜಿ ಜಿ ನರೇಗಾದ ಅಡಿಯಲ್ಲಿ ಏನೆಲ್ಲ ಕಾರ್ಯಗಳನ್ನ ಮಾಡ್ತೇವೆ ಏನಿದು ಈ ಯೋಜನೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಅಂದ್ರೆ ಇದಕ್ಕೆ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಆಯವ್ಯಯದಲ್ಲಿ ಮೀಸಲಿಟ್ಟಿರ್ತಕ್ಕಂಥ ಹಣಕ್ಕಿಂತಲೂ ಕೂಡ ಹೆಚ್ಚಿನ ಒಂದು ಅನುದಾನವನ್ನ ಈ ಯೋಜನೆ ಈಗ ಬೇಡ್ತಾ ಇರತಕ್ಕಂಥದ್ದು ಇದರ ಹಿನ್ನೆಲೆಯಲ್ಲಿ ಎಂ ಜಿ ನರೇಗಾ ಯೋಜನೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ವಿಸ್ತೃತವಾಗಿ ನಾವು ತಿಳ್ಕೊಳ್ಳೋಣ ಎಂ ಜಿ ನರೇಗಾ ಅನ್ನುವಂಥದ್ದು ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅನ್ನುವಂಥ ಒಂದು ಆಕ್ಟ್ನಾಡಿಯಲ್ಲಿ ಎರಡ್ ಸಾವಿರದ ಐದರಲ್ಲಿ ಜಾರಿಗೆ ಬಂದಂತ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಂ ಆಗುತ್ತೆ ಭಾರತ ಸರ್ಕಾರದ ಕೇಂದ್ರ ಸರ್ಕಾರದ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಂ ಅಂತ ಹೇಳಿ ಗುರುತಿಸ್ಕೊಳ್ಳುವಂತ ಈ ಯೋಜನೆಯು ಗ್ರಾಮೀಣ ಪ್ರದೇಶದ ಉದ್ಯೋಗಗಳ ಸೃಷ್ಟಿ ಮಾಡುವುದರಲ್ಲಿ ಇದು ಬಹಳ ಮಹತ್ವದ ಅಂತ ಮಹತ್ವದ ಪಾತ್ರವನ್ನು ವಹಿಸುವಂತ ಒಂದು ಯೋಜನೆಯಾಗಿದೆ ಭಾರತದಾದ್ಯಂತ ಈ ಯೋಜನೆ ಎಲ್ಲ ಜಿಲ್ಲೆಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಇದು ಚಾಲ್ತಿಯಲ್ಲಿರ್ತಕ್ಕಂಥದ್ದು ಇದು ಸಾಮಾಜಿಕ ಭದ್ರತೆಯನ್ನ ಎನ್ಶೂರ್ ಮಾಡುವಲ್ಲಿ ಮುಖ್ಯವಾದಂತ ಒಂದು ಯೋಜನೆ ಆಗಿರ್ತಕ್ಕಂಥದ್ದು ಹಾಗೇನೆ ಎಲ್ಲಿ ಡಿಮ್ಯಾಂಡ್ ಇರುತ್ತೆ ಅದನ್ನು ನೋಡಿ ಆ ಡಿಮ್ಯಾಂಡ್ ಗೆ ಪೂರೈಕೆ ಮಾಡುವಂತೆ ಇರುವಂತಹ ಯೋಜನೆ ಆಗಿರೋದ್ರಿಂದ ಇದನ್ನ ಡಿಮ್ಯಾಂಡ್ ಡ್ರೈವನ್ ವೇಜ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಂತ ಹೇಳಿ ಕರಿತೇವೆ ಆದರೆ ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಈ ಯೋಜನೆ ಕಾರ್ಯರೂಪಕ್ಕೆ ಬರ್ತಾ ಇದೆ ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಡಿಯಲ್ಲಿ ಕಮೆಂಟ್ ಮಾಡಿ ಅಂದ್ರೆ ಯಾವ ಯೋಜನೆಯ ಅಡಿಯಲ್ಲಿ ಈ ಯೋಜನೆ ಕಾರ್ಯಗತವಾಗ್ತಾ ಇದೆ ಅನ್ನುವಂಥದ್ದನ್ನ ತಿಳಿಸ್ಬೇಕಾಗತ್ತೆ ಎಲ್ಲ ಗ್ರಾಮಗಳಲ್ಲಿ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿನ ಅಡಲ್ಟ್ ಮೆಂಬರ್ ಅಂತ ಯಾರಿರ್ತಾರೆ ಅವರೆಲ್ಲರೂ ಕೂಡ ಜಾಬ್ ಕಾರ್ಡ್ಸ್ ಅನ್ನು ಹೊಂದಿರತಕ್ಕಂಥ ಅಡಲ್ಟ್ ಮೆಂಬರ್ ಈ ಒಂದು ಯೋಜನೆಯ ಅಡಿಯಲ್ಲಿ ಕಾರ್ಯಗಳನ್ನು ಮಾಡೋದಕ್ಕೆ ಅಥವಾ ಉದ್ಯೋಗವನ್ನ ಪಡೆಯೋದಕ್ಕೆ ಅವರು ಶಕ್ಯರಾಗಿರ್ತಾರೆ ಹಾಗೆ ಈ ಯೋಜನೆಯ ಮುಖ್ಯ ಅಂಶ ಏನು ಅಂತ ಅಂದ್ರೆ ಪ್ರತಿಯೊಂದು ವರ್ಷದಲ್ಲೂ ಕೂಡ ಒಂದು ಫಿನಾನ್ಷಿಯಲ್ ಇಯರ್ ಅಲ್ಲಿ ನೂರು ದಿನಗಳ ಗ್ಯಾರಂಟೀಡ್ ವೇಜ್ ಎಂಪ್ಲಾಯ್ಮೆಂಟ್ ಅನ್ನ ಜಾಬ್ ಕಾರ್ಡ್ ಅನ್ನ ಹೊಂದಿರುವಂತವರಿಗೆ ಇವರು ಪ್ರೊವೈಡ್ ಮಾಡಲೇಬೇಕಾಗುತ್ತೆ ಈ ಯೋಜನೆಯ ಅಡಿಯಲ್ಲಿ ಅದು ಯಾವ ರೀತಿಯ ಕಾರ್ಯ ಅಂತ ಅಂದ್ರೆ ಅನ್ಸ್ಕಿಲ್ಡ್ ಮ್ಯಾನ್ಯಲ್ ಲೇಬರ್ ವರ್ಕ್ ಅನ್ನುವಂಥದ್ದು ಅಂದ್ರೆ ಕೌಶಲ್ಯಗಳನ್ನು ಹೊಂದಿರದೆ ಕೂಡ ಮಾಡಬಹುದಾದಂಥ ಫಿಸಿಕಲ್ ಆದಂತ ವರ್ಕ್ ಆಗಿರುತ್ತೆ ಈ ಒಂದು ಜಿ ನರೇಗಾದ ಅಡಿಯಲ್ಲಿರತಕ್ಕಂಥ ಕೆಲಸಗಳು ಅದೇ ಒಂದು ವೇಳೆ ಬರಗಾಲ ಬಂದಿದೆ ಅಥವಾ ನ್ಯಾಚುರಲ್ ಕೆಲಾಮಿಟಿ ಯಾವುದೇ ಆಗಿದೆ ಅಂತಾದ್ರೂ ಕೂಡ ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಇನ್ನು ಆ ನೂರು ದಿನಗಳೊಟ್ಟಿಗೆ ಅಡಿಷನಲ್ ಫಿಫ್ಟಿ ಡೇಸ್ ಆಫ್ ವರ್ಕ್ ಅನ್ನು ಕೂಡ ಈ ಜಾಬ್ ಕಾರ್ಡ್ಸ್ ಅನ್ನು ಹೊಂದಿರುವಂತವರಿಗೆ ಪ್ರೊವೈಡ್ ಮಾಡಬೇಕಾಗತ್ತೆ ಒಂದು ವೇಳೆ ಈ ರೀತಿಯ ಕೆಲಸಗಳನ್ನ ಪ್ರೊವೈಡ್ ಮಾಡೋದ್ರಲ್ಲಿ ಗವರ್ಮೆಂಟ್ ಫೇಲ್ಯೂರ್ ಆಯ್ತು ಅಂತ ಅಂದ್ರೆ ಅಂಥವರಿಗೆ ಅಲೋಯೆನ್ಸ್ ಅನ್ನು ಕೂಡ ನೀಡಬೇಕಾಗತ್ತೆ ಪೆನಾಲ್ಟಿಯ ರೂಪದಲ್ಲಿ ಈ ರೀತಿಯಾಗಿ ಈ ಒಂದು ಯೋಜನೆಯ ಕೆಲವು ಅಂಶಗಳನ್ನ ನಾವು ಕಾಣಬಹುದಾಗತ್ತೆ ಹಾಗೇನೆ ಭಾರತದಲ್ಲಿ ಅರ್ಬನ್ ಹಂಡ್ರೆಡ್ ಪರ್ಸೆಂಟ್ ಅರ್ಬನ್ ಪಾಪ್ಯುಲೇಷನ್ ಇಲ್ಲದೆ ಇರತಕ್ಕಂಥ ಎಲ್ಲ ಜಿಲ್ಲೆಗಳನ್ನ ಇದು ಕವರ್ ಮಾಡಿಕೊಳ್ಳುತ್ತೆ ಹಾಗೇನೆ ಸೆಕ್ಷನ್ ತ್ರೀ ಆಫ್ ಫೋರ್ ಸೆಕ್ಷನ್ ತ್ರೀ ಫೋರ್ ಆಫ್ ದಿ ಎಂ ಜಿ ನರೇಗಾ ಅನ್ನುವಂಥದ್ದು ಅಡಿಷನಲ್ ಡೇಸ್ ಬಿಯಾಂಡ್ ದಿ ಪೀರಿಯಡ್ ಏನು ಹಂಡ್ರೆಡ್ ಪ್ಲಸ್ ಫಿಫ್ಟಿ ಡೇಸ್ ಇನ್ ಟೈಮ್ ಏನಿದೆ ಹೊರತುಪಡಿಸಿಯೂ ಕೂಡ ರಾಜ್ಯ ಸರ್ಕಾರಗಳು ಗ್ಯಾರಂಟಿಡ್ ಏನಿದೆ ಆ ದಿನಗಳನ್ನು ಹೊರತುಪಡಿಸಿ ಕೂಡ ತಮ್ಮ ಓನ್ ಫಂಡ್ಸ್ ಗಳ ಅಡಿಯಲ್ಲಿ ಇನ್ನಷ್ಟು ಹೆಚ್ಚಿನ ದಿನಗಳ ಕಾರ್ಯಗಳನ್ನ ಎಂಜಿ ನರೇಗಾದ ಅಡಿಯಲ್ಲಿ ರಾಜ್ಯ ಸರ್ಕಾರಗಳು ನೀಡಬಹುದು ಅನ್ನುವಂಥದ್ದನ್ನ ಕೂಡ ಈ ಯೋಜನೆ ಅಡಿಯಲ್ಲಿ ನಾವು ಕಾಣಬಹುದು ಆದ್ರೆ ಈ ಎಂ ಜಿ ನರೇಗಾ ಯೋಜನೆ ಅಡಿಯಲ್ಲಿ ಕೆಲವೊಂದು ಸಮಸ್ಯೆಗಳು ಕಾಡ್ತಾ ಇದೆ ಅದೇನು ಅಂತ ಅಂದ್ರೆ ಸಾಕಷ್ಟು ಕಡಿಮೆ ವೇಜ್ ರೇಟ್ ಅನ್ನ ನಾವು ಕಾಣ್ತಾ ಇದ್ದೇವೆ ಅಂದ್ರೆ ಇವರಿಗೆ ನೀಡುವಂತ ದಿನಗೂಲಿ ಎನ್ನುವಂಥದ್ದು ಕಡಿಮೆ ಇರತಕ್ಕಂಥದ್ದು ಕರೆಂಟ್ಲಿ ಎಂ ಜನರೇಗಾ ದಾಡಿಯಲ್ಲಿ ಅಟ್ಲೀಸ್ಟ್ ಇಪ್ಪತ್ತೊಂದು ಮೇಜರ್ ರಾಜ್ಯಗಳನ್ನು ನೋಡಿದಾಗ ಅದರಲ್ಲಿ ಹದಿನೇಳು ರಾಜ್ಯಗಳಲ್ಲಿ ಲೋಯರ್ ದನ್ ದ ಸ್ಟೇಟ್ ಮಿನಿಮಮ್ ವೇಜ್ ಅಗ್ರಿಕಲ್ಚರ್ಗೆ ಏನ್ ನೀಡ್ತಾರೆ ಅದಕ್ಕಿಂತಲೂ ಕಡಿಮೆ ಎಂ ಜಿ ನರೇಗಾದಾಡಿಯಲ್ಲಿ ಈ ಒಂದು ಕೂಲಿಯನ್ನ ನೀಡ್ತಾ ಇರ್ತಕ್ಕಂಥದ್ದು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಎನ್ಎಸ್ಎಸ್ಒ ಹೇಳೋ ಪ್ರಕಾರ ಎರಡ್ ಸಾವಿರದ ಹದಿನೇಳರ ಡೇಟಾವನ್ನ ನೋಡೋದೇ ಆದ್ರೆ ಅಗ್ರಿಕಲ್ಚರಲ್ ಲೇಬರ್ಸ್ಗೆ ಮೆನ್ನಿಗೆ ಮತ್ತೆ ಮತ್ತು ಕಂಪೇರ್ ಮಾಡಿದಾಗ ಡಿಫ್ರೆನ್ಸಸ್ ಅನ್ನ ಕೂಡ ಕಾಣ್ತೇವೆ ಮತ್ತು ಲೋ ವೇಜಸ್ ಅನ್ನ ಕೂಡ ಕಾಣ್ತೇವೆ ಈ ರೀತಿಯ ಒಂದು ವೇಜ್ ರೇಟ್ಸ್ ನಲ್ಲಿ ಸಾಕಷ್ಟು ಕಡಿಮೆ ಇರೋದ್ರಿಂದಾಗಿ ಎಂ ಜಿ ನರೇಗಾದ ಸ್ಕೀಮ್ಸ್ಗಳ ಅಡಿಯಲ್ಲಿ ವರ್ಕ್ ಮಾಡೋದಕ್ಕೆ ವರ್ಕರ್ಸ್ಗಳ ಇಂಟ್ರೆಸ್ಟ್ ಅನ್ನುವಂಥದ್ದು ಕೂಡ ಲ್ಯಾಕ್ ಆಗ್ತಾ ಇರತಕ್ಕಂಥದ್ದು ಹಾಗಾಗಿ ಕಾಂಟ್ರಾಕ್ಟರ್ಸ್ ಗಳಿಗೆ ಮತ್ತು ಮಿಡ್ಲ್ ಗಳಿಗೆ ಲೋಕಲ್ ಕಂಟ್ರೋಲ್ ಅನ್ನ ಅವ್ರು ತಗೊಳ್ಳೋದಕ್ಕೆ ಅವರಿಗೆ ನೆರವಾಗ್ತಿದೆ ಈ ರೀತಿಯ ಲೋ ವೇಜ್ ಅನ್ನುವಂಥದ್ದು ಒಂದು ಸಮಸ್ಯೆ ಆಗಿದೆ ಹಾಗೇನೆ ಸರ್ಕಾರದಿಂದ ಬರುವಂತ ಫಿನಾನ್ಸಿಂಗ್ ಅನ್ನುವಂಥದ್ದು ಕೂಡ ಇನ್ ಅಡಿಕ್ವೇಟ್ ಆಗ್ತಾ ಇದೆ ಈಗಷ್ಟೇ ನಾವು ನೋಡ್ತಾ ಇದೀವಿ ಈ ಆರ್ಟಿಕಲ್ ನಲ್ಲಿ ಈ ವರ್ಷದ ಅಲೋಕೇಟೆಡ್ ಬಜೆಟ್ ಅನ್ನುವಂಥದ್ದು ಕುಂದು ಕೊರತೆಗಳನ್ನ ಎದುರಿಸ್ತಾ ಇದೆ ಅಂದ್ರೆ ಕಡಿಮೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇನ್ನಷ್ಟು ಹೆಚ್ಚಿನ ಫಂಡ್ಸ್ ಗಳನ್ನ ಇಲ್ಲಿ ಕೇಳ್ತಾ ಇರ್ತಕ್ಕಂಥದ್ದನ್ನ ಆ ಅದೇ ರೀತಿಯಾಗಿ ಇನ್ ಫಿನಾನ್ಸಿಂಗ್ ಅನ್ನುವಂಥದ್ದು ಕೂಡ ಈ ಒಂದು ಯೋಜನೆಗಿರ್ತಕ್ಕಂಥ ಬಹುದೊಡ್ಡ ಸಮಸ್ಯೆ ಆಗಿದೆ ಹಾಗೇನೆ ಮುಖ್ಯವಾದಂತ ಒಂದು ಸಮಸ್ಯೆ ಅಂತ ಅಂದ್ರೆ ಪೇಮೆಂಟ್ ಅನ್ನ ಏನ್ ಮಾಡ್ತಾರೆ ಈ ಕೂಲಿ ಹಣವನ್ನ ಆ ಕೂಲಿಕಾರರಿಗೆ ಏನ್ ತಲುಪಿಸ್ತಾರೆ ಎಂಜಿನ ರೇಗಾದ ಫಲಾನುಭವಿಗಳಿಗೆ ಅದು ಡಿಲೇ ಆಗ್ತಾ ಇದೆ ಈ ತೊಡಕು ಅನ್ನುವಂಥದ್ದು ಬಹುದೊಡ್ಡ ಒಂದು ತೊಡಕಾಗುತ್ತೆ ಎಂಜಿನ ರೇಗಾದ ಅಡಿಯಲ್ಲಿ ಹಾಗೇನೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಗಳು ಅಂತ ಏನಿದಾವೆ ಇವುಗಳ ಒಂದು ರೋಲ್ ಅನ್ನುವಂಥದ್ದು ಇಲ್ಲಿ ವೈಟಲ್ ಆಗಿರಬೇಕಾಗುತ್ತೆ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಆದ್ರೆ ಆ ರೋಲ್ ಅನ್ನುವಂಥದ್ದು ಅವರಿಗೆ ಲಿಟಲ್ ಅಟಾನಮಿ ಅವರ ಸ್ವಾಯತ್ತತೆ ಅನ್ನುವಂಥದ್ದು ಕಡಿಮೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಈ ರೋಲ್ ಕೂಡ ಪಂಚಾಯತ್ ರಾಜ್ ಸಂಸ್ಥೆಗಳ ರೋಲ್ ಅನ್ನುವಂಥದ್ದು ಇನ್ಎಫೆಕ್ಟಿವ್ ಆಗಿ ಆಗ್ತಾ ಇರ್ತಕ್ಕಂಥದ್ದು ಗ್ರಾಮ ಪಂಚಾಯತ್ಸ್ಗಳು ಈ ಒಂದು ಆಕ್ಟ್ ಅನ್ನ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಫಿಷಿಯಂಟ್ ಮ್ಯಾನರ್ ನಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಈ ರೀತಿಯ ಇನ್ಎಫೆಕ್ಟಿವ್ ರೋಲ್ ಅನ್ನುವಂಥದ್ದು ಸಮಸ್ಯೆ ಆಗ್ತಾ ಇದೆ ಹಾಗೇನೆ ಇನ್ಕಂಪ್ಲೀಟ್ ವರ್ಕ್ಸ್ ಗಳ ಸಂಖ್ಯೆ ಅನ್ನುವಂಥದ್ದು ಕೂಡ ಹೆಚ್ಚಾಗ್ತಾ ಇದೆ ಕಂಪ್ಲೀಟ್ ಆಗದೆ ಇರೋ ವರ್ಕ್ಸ್ ಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣ್ತೇವೆ ಎಂ ಜಿ ನರೇಗಾದ ವರ್ಕ್ಸ್ ಗಳಲ್ಲಿ ಡಿಲೇ ಆಗ್ತಾ ಇದೆ ಐದರ್ ಮೆಟೀರಿಯಲ್ಸ್ ಗಳನ್ನ ಪರ್ಚೇಸ್ ಮಾಡೋದಾಗಿರ್ಬಹುದು ಅಥವಾ ವೇಜಸ್ ಗಳನ್ನ ನೀಡೋಕೆ ಆಗಿರಬಹುದು ಇಲ್ಲಿ ಕೊರತೆ ಆಗ್ತಾ ಇದೆ ಫಂಡ್ಸ್ ಗಳದ್ದು ಮತ್ತು ಆ ಫಂಡ್ಸ್ ಗಳನ್ನ ನೀಡುವಂತ ಸಮಯ ಕೂಡ ಡಿಲೇ ಆಗ್ತಾ ಇದೆ ಈ ಎಲ್ಲ ಸಮಸ್ಯೆಗಳಿಂದ ಇನ್ಕಂಪ್ಲೀಟ್ ವರ್ಕ್ಸ್ ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮತ್ತು ಜಾಬ್ ಕಾರ್ಡ್ಸ್ ಗಳನ್ನ ಫ್ಯಾಬ್ರಿಕೇಟ್ ಮಾಡಿ ಇಲ್ಲಿ ಫಲಾನುಭವಿಗಳನ್ನೇ ಬೇರೆಯದಾಗಿ ಬದಲಾಯಿಸ್ತಾ ಇರ್ತಕ್ಕಂಥದ್ದು ಇದನ್ನ ಫ್ರಾಡ್ ಮಾಡ್ತಾ ಇರ್ತಕ್ಕಂಥದ್ದು ಈ ಸಮಸ್ಯೆಗಳನ್ನು ಕೂಡ ಈ ಯೋಜನೆ ಎದುರಿಸ್ತಾ ಇರ್ತಕ್ಕಂಥದ್ದು ಹಾಗಾಗಿ ಮುಂಬರುವಂತ ದಿನಗಳಲ್ಲಿ ಎಲ್ಲರಿಗೂ ಯಾರೆಲ್ಲ ಅನ್ಸ್ಕಿಲ್ಡ್ ಲೇಬರ್ ವರ್ಕ್ ಅನ್ನ ಮಾಡೋದಕ್ಕೆ ಇಚ್ಛೆ ಪಡ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಅಡಲ್ಟ್ ಅಡಲ್ಟ್ ಗಳು ಅಂಥವ್ರಿಗೆ ಈ ವರ್ಕ್ ಅನ್ನ ಎನ್ಶೂರ್ ಮಾಡ್ತೇವೆ ಅನ್ನುವಂಥದ್ದನ್ನ ಶೂರ್ ಮಾಡ್ಬೇಕಾಗತ್ತೆ ಸರ್ಕಾರ ಹಾಗೆ ಈ ಯೋಜನೆಯನ್ನ ಸ್ಟ್ರೆಂಥನ್ ಮಾಡೋದ್ರ ಕಡೆಗೆ ಬೆಟರ್ ಕಂಡೀಷನ್ ಅನ್ನ ವೇರಿಯಸ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಈ ಈ ಒಂದು ಕಾರ್ಯಗಳನ್ನ ಮಾಡಿಸೋದಕ್ಕೆ ಅಲ್ಲಿನ ಮೆಕ್ಯಾನಿಸಮ್ಸ್ಗಳನ್ನ ಮತ್ತು ಆ ಕಾರ್ಯಗಳನ್ನು ಯಾವ ರೀತಿಯಾಗಿ ಫಿನಿಶ್ ಮಾಡಬೇಕು ಅನ್ನುವಂಥ ಒಂದು ಮೆಕ್ಯಾನಿಸಮ್ ಅನ್ನ ಏನ್ ಫಾಲೋ ಮಾಡ್ತಾರೆ ಇವೆಲ್ಲವನ್ನ ಬೆಟರ್ ಬೆಟರೈಸ್ ಮಾಡಬೇಕು ಈ ಸ್ಕೀಮ್ ಅನ್ನ ಸ್ಟ್ರೆಂಥನ್ ಮಾಡಬೇಕು ಮುಂಬರುವಂತ ದಿನಗಳಲ್ಲಿ ಮತ್ತು ಜೆಂಡರ್ ವೇಜ್ ಗ್ಯಾಪ್ ಅನ್ನುವಂಥದ್ದು ಏನಿದೆ ಅದು ಆದಷ್ಟು ಕಡಿಮೆ ಆಗಬೇಕಾಗತ್ತೆ ಮತ್ತು ಯಾವುದೇ ರೀತಿಯಾದಂತಹ ಜೆಂಡರ್ ವೇಜ್ ಗ್ಯಾಪ್ ಅನ್ನುವಂಥದ್ದು ಇಲ್ಲದೆ ಇದ್ದಾಗ ಮಾತ್ರ ಸಮಾನತೆ ಅನ್ನುವಂಥದ್ದನ್ನ ಸಾಧ್ಯ ಆಗುತ್ತೆ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಎಂಜಿ ನರೇಗಾ ಯೋಜನೆಯು ಯಾವ ಒಂದು ಇಲಾಖೆಯ ಅಥವಾ ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಕಾರ್ಯರೂಪಕ್ಕೆ ಬರ್ತಾ ಇದೆ ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಂಚಿಕೆಯ ಮುಂದಿನ ಆರ್ಟಿಕಲ್ ಪೋಷನ್ ಟ್ರ್ಯಾಕರ್ ಡೇಟಾ ಅಂಡರ್ ಅನ್ನುವಂಥದ್ದು ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ ಎರಡರ ಅಡಿಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಇಶ್ಯೂಸ್ ಗಳಿಗೆ ಸಂಬಂಧಪಟ್ಟಂತೆ ಇದನ್ನ ನಾವು ಓದ್ಕೊಳ್ಳೋಣ ಇಲ್ಲಿ ಪೌಷ್ಟಿಕಾಂಶದ ಕುರಿತಂತೆ ನ್ಯೂಟ್ರಿಷನ್ಗೆ ಇಂಡಿಕೇಟರ್ಸ್ ಅಂತ ಹೇಳಿ ಏನು ರಿಯಲ್ ಟೈಮ್ನಲ್ಲಿ ರೆಕಾರ್ಡ್ ಆಗ್ತಾ ಇದೆ ಅವುಗಳು ಪಬ್ಲಿಕ್ ಡೊಮೈನ್ನಲ್ಲಿ ಸಾಮ್ ಸಾರ್ವಜನಿಕ ವಲಯದಲ್ಲಿ ಲಭ್ಯವಿಲ್ಲ ಅನ್ನುವಂಥದ್ದನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು ನ್ಯೂಟ್ರಿಷನ್ ಇಂಡಿಕೇಟರ್ಸ್ಗಳನ್ನು ರಿಯಲ್ ಟೈಮ್ನಲ್ಲಿ ರೆಕಾರ್ಡ್ ಮಾಡೋದಕ್ಕೆ ಅಂತ ಹೇಳಿ ಪೋಷನ್ ಟ್ರ್ಯಾಕರ್ ಅನ್ನುವಂಥ ಒಂದು ಟ್ರ್ಯಾಕರನ್ನು ನಾವು ಕಾಣ್ಬೋದಾಗತ್ತೆ ಆದರೆ ಈ ಟ್ರ್ಯಾಕರ್ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಲಭ್ಯವಾಗಿಲ್ಲ ಅನ್ನುವಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು ಈ ಪೋಷನ್ ಟ್ರ್ಯಾಕರ್ ಅನ್ನುವಂಥದ್ದನ್ನು ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ನ ಅಡಿಯಲ್ಲಿ ಕಾಣ್ಬೋದಾಗತ್ತೆ ಸಾವಿರ ಕೋಟಿ ವೆಚ್ಚ ಮಾಡಿ ಪೋಷನ್ ಅಥವಾ ನ್ಯೂಟ್ರಿಷನ್ ಟ್ರ್ಯಾಕರ್ ಅನ್ನುವಂಥದ್ದನ್ನು ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅವರು ಹೊರತಂದಿರತಕ್ಕಂಥದ್ದು ಆದರೆ ಇದು ರಿಯಲ್ ಟೈಮ್ ಡೇಟಾವನ್ನ ಮಾಲ್ನರಿಶ್ಡ್ ಮತ್ತು ಸಿವಿಯರ್ ಅಕ್ಯೂಟ್ ಮಾಲ್ನರಿಶ್ಮೆಂಟ್ ಅಂತ ಹೊಂದಿರತಕ್ಕಂಥ ಮಕ್ಕಳ ಬಗ್ಗೆ ಇದು ಟ್ರ್ಯಾಕ್ ಮಾಡ್ತಾ ಇರುತ್ತೆ ಹಾಗಿದ್ದು ಕೂಡ ಈ ಯೋಜನೆ ಜಾರಿಗೆ ಬಂದಿರತಕ್ಕಂಥದ್ದು ಎರಡು ಸಾವಿರದ ಹದಿನೇಳರಲ್ಲಿ ಹದಿನೇಳರಲ್ಲೇ ಜಾರಿಗೆ ಬಂದಂಥ ಯೋಜನೆ ನಾಲ್ಕು ವರ್ಷಗಳೇ ಕಳೆದರೂ ಕೂಡ ಇದರ ಡೇಟಾ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿಲ್ಲ ಅನ್ನುವಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು ಯಾತಕ್ಕೆ ಇಷ್ಟರ ಮಟ್ಟಿಗೆ ನಾಲ್ಕು ವರ್ಷಗಳಾದರೂ ಕೂಡ ಇದರ ಒಂದು ಡೇಟಾ ಅಥವಾ ಮಾಹಿತಿ ಅನ್ನುವಂಥದ್ದು ಸಾರ್ವಜನಿಕವಾಗಿ ಲಭ್ಯವಿಲ್ಲ ಅನ್ನುವಂಥ ಪ್ರಶ್ನೆಗೆ ಸರ್ಕಾರಗಳು ತಿಳಿಸುವಂಥದ್ದು ಪ್ರೈವಸಿ ಅನ್ನುವಂಥದ್ದು ಖಾಸಗಿತನ ಅನ್ನುವಂಥದ್ದು ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಈ ಪ್ರೈವಸಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ಡೇಟಾವನ್ನು ನಾವು ಹೊರಗಡೆ ಅಂದರೆ ಪಬ್ಲಿಕ್ ಡೊಮೈನ್ನಲ್ಲಿ ತೋರಿಸ್ತಾ ಇಲ್ಲ ಅನ್ನುವಂಥದ್ದು ಆದರೆ ಎಕ್ಸ್ಪರ್ಟ್ಸ್ಗಳು ತಿಳಿಸುವಂತೆ ಸಾಕಷ್ಟು ಸರ್ಕಾರಿ ಯೋಜನೆಗಳಲ್ಲಿನ ಡೇಟಾವನ್ನ ಅನಾನಿಮೈಸ್ ಮಾಡಿ ಆ ಡೇಟಾ ಅನ್ನುವಂಥದ್ದು ಈಸಿಲಿ ಅವೈಲಬಲ್ ಆಗುವಂತೆ ಮಾಡಿದ್ದಾರೆ ಹಾಗಿದ್ಮೇಲೆ ಇದನ್ನು ಕೂಡ ಅದೇ ರೀತಿಯಾಗಿ ಪಾಲಿಸಬಹುದು ಅನ್ನುವಂಥದ್ದು ಎಕ್ಸ್ಪರ್ಟ್ಸ್ಗಳ ಒಂದು ಅಭಿಪ್ರಾಯ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಪೋಷನ್ ಟ್ರ್ಯಾಕರ್ನ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಇದೊಂದು ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸಸ್ನ ಅಂದ್ರೆ ಐಸಿ ಡಿ ಎಸ್ ಸರ್ವಿಸಸ್ ನಾಡಿಯಲ್ಲಿ ಕಾಮನ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳಿ ಈ ಒಂದು ಟ್ರ್ಯಾಕರ್ ಅನ್ನ ಗುರುತಿಸ್ತಾರೆ ಪೋಷನ್ ಟ್ರ್ಯಾಕರ್ ಅಂದಾಗ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸಸ್ ಅಡಿಯಲ್ಲಿನ ಕಾಮನ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ ಇದು ಅರ್ಲಿಯರ್ ಅವತಾರನಲ್ಲಿ ಇದು ಈ ರೀತಿ ಇತ್ತು ಇದನ್ನ ಯಾತಕ್ಕೆ ಮಾಡಿದ್ದು ಅಂತ ಅಂದರೆ ವೇರಿಯಸ್ ಸರ್ವೀಸಸ್ ಅನ್ನ ಏನು ಅಂಗನವಾಡಿಸ್ಗಳಿಗೆ ಡೆಲಿವರ್ ಮಾಡಲಾಗ್ತಾ ಇದೆ ನ್ಯೂಟ್ರಿಷನಲ್ ಮ್ಯಾನೇಜ್ಮೆಂಟ್ ಆಫ್ ಬೆನಿಫಿಷಿಯರೀಸ್ ಗಳನ್ನ ಎನ್ಶೂರ್ ಮಾಡುವ ಹಿನ್ನೆಲೆಯಲ್ಲಿ ಅದನ್ನ ರಿಯಲ್ ಟೈಮ್ ಟ್ರ್ಯಾಕ್ ಮಾಡಬೇಕು ಅಂತ ಹೇಳಿ ಈ ಪೋಷನ್ ಟ್ರ್ಯಾಕರ್ ಅನ್ನ ಜಾರಿಗೆ ತರಲಾಯಿತು ಈ ರಿಯಲ್ ಟೈಮ್ ಮಾನಿಟರಿಂಗ್ ಸಿಸ್ಟಮ್ ಅನ್ನುವಂಥದ್ದು ಪೋಷಣ್ ಅಭಿಯಾನ್ ಅಥವಾ ನ್ಯೂಟ್ರಿಷನ್ ಮಿಷನ್ ಅಂತ ಹೇಳಿ ಭಾರತ ಸರ್ಕಾರದ ಯೂನಿಯನ್ ಕ್ಯಾಬಿನೆಟ್ ಎರಡ್ ಸಾವಿರದ ಹದಿನೇಳರಲ್ಲಿ ಅಪ್ರೂವ್ ಮಾಡಿದಂತ ಯೋಜನೆ ಏನಿದೆ ಈ ಯೋಜನೆಗೆ ಮೂರು ವರ್ಷಗಳಿಗೆ ವ್ಯಯ ಮಾಡೋದಕ್ಕೆ ಅಂತ ಹೇಳಿ ಒಂಬತ್ತು ಸಾವಿರ ಕೋಟಿಯನ್ನ ಮೀಸಲಿಡಲಾಗಿದೆ ಈ ಯೋಜನೆಯ ಒಂದು ಭಾಗವಾಗಿ ಪೋಷಣನ್ನ ರಿಯಲ್ ಟೈಮ್ ಮಾನಿಟರಿಂಗ್ ಆಗಿ ಈ ಯೋಜನೆಯ ರಿಯಲ್ ಟೈಮ್ ಮಾನಿಟರಿಂಗ್ ಆಗಿ ಪೋಷಣ್ ಟ್ರ್ಯಾಕರ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಯಿತು ಹಾಗಾದ್ರೆ ಪೋಷಣ್ ಅಭಿಯಾನದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಮಕ್ಕಳಲ್ಲಿನ ಪೌಷ್ಟಿಕಾಂಶದ ಕೊರತೆ ಅಥವಾ ನ್ಯೂಟ್ರಿಷನಲ್ ಒಂದು ಪ್ರಾಬ್ಲಮ್ಸ್ಗಳೇನಿದೆ ಆ ಒಂದು ನ್ಯೂಟ್ರಿಷನಲ್ ಔಟ್ಕಮ್ಸ್ಗಳನ್ನು ಹೆಚ್ಚುಗೊಳಿಸೋದಕ್ಕೆ ನ್ಯೂಟ್ರಿಷನ್ ಪ್ರಾಬ್ಲಮ್ಸ್ಗಳನ್ನು ಕಡಿಮೆ ಮಾಡೋದಕ್ಕೆ ಅಂತ ಹೇಳಿ ಮಕ್ಕಳಲ್ಲಾಗಿರಬಹುದು ಅಥವಾ ಪ್ರೆಗ್ನೆಂಟ್ ಉಮೆನ್ನಲ್ಲಿ ಬಸರಿಯರಲ್ಲಾಗಿರಬಹುದು ಅಥವಾ ಲ್ಯಾಕ್ಟೇಟಿಂಗ್ ಮದರ್ಸ್ ಬಾಣಂತಿಯರಲ್ಲಾಗಿರಬಹುದು ಇವರಲ್ಲಿನ ಪೌಷ್ಟಿಕಾಂಶದ ಒಂದು ಕೊರತೆಯನ್ನ ನೀಗಿಸಿ ಆ ಪೌಷ್ಟಿಕಾಂಶದ ಒಂದಷ್ಟು ಔಟ್ಕಮ್ಸ್ ಗಳನ್ನ ಹೆಚ್ಚುಗೊಳಿಸೋದಕ್ಕೆ ಅಂತ ಹೇಳಿ ಪೋಷಣ್ ಅಭಿಯಾನನ್ನ ಪ್ರಾರಂಭ ಮಾಡಲಾಯಿತು ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಒಂದು ಯೋಜನೆ ಲಾಂಚ್ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಕೆಲವೊಂದಿಷ್ಟು ಟಾರ್ಗೆಟ್ ಗಳನ್ನ ಈ ಯೋಜನೆ ಹಾಕಿಕೊಳ್ಳುತ್ತೆ ಮುಖ್ಯವಾದಂತ ಒಂದು ಟಾರ್ಗೆಟ್ ಏನು ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ಆರು ವರ್ಷದೊಳಗಿರತಕ್ಕಂಥ ಮಕ್ಕಳಲ್ಲಿನ ಸ್ಟಂಟಿಂಗ್ ಏನಿದೆ ಅದನ್ನ ಶೇಕಡ ಮೂವತ್ತೆಂಟು ಪಾಯಿಂಟ್ ನಾಲ್ಕರಷ್ಟು ಇರುವಂತಹ ಸ್ಟಂಟಿಂಗ್ ಅನ್ನ ಶೇಕಡ ಇಪ್ಪತ್ತೈದಕ್ಕೆ ಕಡಿಮೆಗೊಳಿಸಬೇಕು ಅನ್ನುವಂಥದ್ದು ಮುಖ್ಯವಾದಂಥ ಒಂದು ಉದ್ದೇಶ ಆಗಿತ್ತು ಸ್ಟಂಟಿಂಗ್ ಮತ್ತು ವೇಸ್ಟಿಂಗ್ ಅನ್ನುವಂಥದ್ದು ಎವ್ರಿ ಇಯರ್ ಟೂ ಪರ್ಸೆಂಟ್ ರೆಡ್ಯೂಸ್ ಮಾಡಬೇಕು ಮಕ್ಕಳಲ್ಲಿ ಅನ್ನುವಂಥದ್ದು ಮುಖ್ಯವಾದಂಥ ಒಂದು ಉದ್ದೇಶ ಆಗಿದೆ ಹಾಗೆಯೇ ಪ್ರೆಗ್ನೆಂಟ್ ಉಮೆನ್ನಲ್ಲಿ ಮತ್ತು ಅಡಲಸೆಂಟ್ ಗರ್ಲ್ಸ್ಗಳಲ್ಲಿ ಮತ್ತು ಮಕ್ಕಳಲ್ಲಿ ವರ್ಷಕ್ಕೆ ಶೇಕಡ ಮೂರರಷ್ಟು ಅನಿಮಿಯಾವನ್ನ ಕಡಿಮೆ ಮಾಡಬೇಕು ಅನ್ನುವಂಥದ್ದು ಕೂಡ ಇದರ ಒಂದು ಮುಖ್ಯವಾದಂಥ ಉದ್ದೇಶ ಲ್ಯಾಕ್ಟೇಟಿಂಗ್ ಮದರ್ಸ್ ಆಗಿರ್ಬೋದು ಚಿಲ್ಡ್ರನ್ ಆಗಿರ್ಬೋದು ಪ್ರೆಗ್ನೆಂಟ್ ವುಮೆನ್ ಆಗಿರ್ಬೋದು ಅಡಲಸೆಂಟ್ ಗರ್ಲ್ಸ್ ಆಗಿರ್ಬೋದು ಇವರಲ್ಲಿರ್ತಕ್ಕಂಥ ಅನಿಮಿಯಾ ಸಮಸ್ಯೆಯನ್ನ ವರ್ಷಕ್ಕೆ ಶೇಕಡ ಮೂರರಷ್ಟು ಕಡಿಮೆಗೊಳಿಸಬೇಕು ಅನ್ನುವಂಥದ್ದು ಹಾಗೆ ಸ್ಟಂಟಿಂಗ್ ಅನ್ನ ಮಕ್ಕಳಲ್ಲಿ ಸ್ಟಂಟಿಂಗ್ ಅನ್ನ ಕಡಿಮೆ ಮಾಡಬೇಕು ಅನ್ನುವಂಥದ್ದು ಈ ಪೋಷಣ್ ಅಭಿಯಾನದ ಮುಖ್ಯವಾದಂಥ ಒಂದು ಉದ್ದೇಶ ಆಗಿದೆ ಒಟ್ಟಾರೆಯಾಗಿ ಯಾತಕ್ಕೆ ಈ ರೀತಿಯ ಒಂದು ಯೋಜನೆ ಬಂತು ಅಂತ ಅಂದಾಗ ನಮ್ಮ ಭಾರತದ ಮಕ್ಕಳನ್ನ ನೋಡಿದಾಗ ಮೋರ್ ದಾನ್ ಒನ್ ಥರ್ಡ್ ಅಂದ್ರೆ ಮೂವತ್ ಮೂರಕ್ಕೂ ಹೆಚ್ಚು ಮಕ್ಕಳಲ್ಲಿ ಸ್ಟಂಟಿಂಗ್ ಮತ್ತು ವೇಸ್ಟಿಂಗ್ ಅನ್ನ ಕಾಣ್ತಾ ಇದ್ದೇವೆ ಹಾಗೇನೆ ಶೇಕಡ ನಲ್ವತ್ತರಷ್ಟು ಮಕ್ಕಳಲ್ಲಿ ಒಂದರಿಂದ ನಾಲ್ಕು ವರ್ಷ ವಯಸ್ಸಿನಲ್ಲಿರ್ತಕ್ಕಂಥ ಶೇಕಡ ನಲ್ವತ್ತಕ್ಕೂ ಹೆಚ್ಚಿನಷ್ಟು ಮಕ್ಕಳು ಅನಿಮಿಕ್ ಅನ್ನುವಂಥದ್ದು ಕೂಡ ಕಾಣಸಿಕ್ತಾ ಇದೆ ಒಟ್ಟಾರೆಯಾಗಿ ನಮ್ಮಲ್ಲಿನ ಪ್ರೆಗ್ನೆಂಟ್ ಅನ್ ಪ್ರೆಗ್ನೆಂಟ್ ಉಮೆನ್ ಅನ್ನ ಮತ್ತು ಬೇರೆ ಉಮೆನ್ ಅನ್ನ ಕಂಡಾಗ ಕೂಡ ಶೇಕಡ ಐವತ್ತರಷ್ಟು ಮಂದಿ ಅನಿಮಿಕ್ ಅನ್ನುವಂಥದ್ದು ಕಾಣಿಸ್ತಾ ಇದೆ ಅನ್ನುವಂಥದ್ದನ್ನ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅನ್ನುವಂಥದ್ದು ಎರಡ್ ಸಾವಿರದ ರಲ್ಲಿ ನಮ್ಗೆ ತಿಳಿಸುತ್ತೆ ಈ ಎಲ್ಲದರ ಹಿನ್ನೆಲೆಯಲ್ಲಿ ಪೋಷನ್ ಅಭಿಯಾನವನ್ನು ಜಾರಿಗೆ ತಂದು ನ್ಯೂಟ್ರಿಷನಲ್ ಔಟ್ಕಮ್ಸ್ ಗಳನ್ನ ಮಕ್ಕಳಲ್ಲಿ ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಲ್ಯಾಕ್ಟೇಟಿಂಗ್ ಮದರ್ಸ್ ಗಳಲ್ಲಿ ಅಡೋಲೆಂಟ್ ಗರ್ಲ್ಸ್ ಗಳಲ್ಲಿ ಹೆಚ್ಚುಗೊಳಿಸುವಂತಹ ಉದ್ದೇಶ ಇದನ್ನ ರಿಯಲ್ ಟೈಮ್ ಮಾನಿಟರ್ ಮಾಡೋದಕ್ಕೆ ಅಂತ ಹೇಳಿ ಟ್ರ್ಯಾಕರ್ ಅನ್ನ ಹೊರತರ್ತಾರೆ ಇದಕ್ಕೆ ಅಂತ ಹೇಳಿ ಸಾವಿರ ಕೋಟಿ ವೆಚ್ಚ ಮಾಡಿದ್ದು ಕೂಡ ಯೋಜನೆ ಜಾರಿಗೆ ಬಂದು ನಾಲ್ಕು ವರ್ಷಗಳೇ ಕಳೆದಿದ್ರು ಕೂಡ ಇದರ ಅಡಿಯಲ್ಲಿನ ಡೇಟಾವನ್ನ ಪಬ್ಲಿಕ್ ಡೊಮೈನ್ ನಲ್ಲಿ ಇವತ್ತಿಗೂ ಲಭ್ಯವಿಲ್ಲ ಅನ್ನುವಂಥದ್ದು ಆರ್ಟಿಕಲ್ ನಲ್ಲಿ ನಾವು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ಒಂದು ಸಮಸ್ಯೆ ಆಗಿದೆ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಪ್ರೆಸೆಂಟ್ಲಿ ಭಾರತದ ರುವಂತಹ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಮತ್ತು ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಎಷ್ಟು ಅನ್ನುವಂಥದ್ದನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಆರ್ಟಿಕಲ್ ಫೇಷಿಯಲ್ ರೆಕಗ್ನಿಷನ್ ಅಟ್ ಏರ್ಪೋರ್ಟ್ಸ್ ಫ್ರಮ್ ಟ್ವೆಂಟಿ ಟ್ವೆಂಟಿ ಟೂ ಅನ್ನುವಂಥದ್ದು ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಿಂದ ಭಾರತದ ನಾಲ್ಕು ಏರ್ಪೋರ್ಟ್ಸ್ಗಳಲ್ಲಿ ಫೇಷಿಯಲ್ ರೆಕಗ್ನಿಷನ್ ಅನ್ನುವಂಥದ್ದು ಪ್ರಾರಂಭ ಆಗ್ತಾ ಇದೆ ಈ ಟೆಕ್ನಾಲಜಿಯನ್ನು ಬಳಕೆ ಮಾಡಿಕೊಳ್ಳುವಂಥದ್ದು ಪ್ರಾರಂಭ ಆಗ್ತಾ ಇದೆ ಇದನ್ನು ನಾವು ಸಾಮಾನ್ಯ ಅಧ್ಯಯನ ಪತ್ರಿಕೆ ಎರಡು ಮತ್ತು ಮೂರರಲ್ಲಿ ಕಾಣ್ಬೋದಾಗತ್ತೆ ಐ ಟಿ ಮತ್ತು ಕಂಪ್ಯೂಟರ್ಸ್ ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಭಾರತದ ಏರ್ಪೋರ್ಟ್ಸ್ಗಳಾದಂತಹ ವಾರಣಾಸಿ ಪುಣೆ ಕಲ್ಕತ್ತಾ ವಿಜಯವಾಡದಲ್ಲಿರ್ತಕ್ಕಂಥ ನಾಲ್ಕು ಏರ್ಪೋರ್ಟ್ಸ್ಗಳಲ್ಲಿ ಮಾರ್ಚ್ 2022 ಸಾವಿರದ ಇಪ್ಪತ್ತೆರಡರಿಂದ ಬೋರ್ಡಿಂಗ್ ಸಿಸ್ಟಮ್ ನಾಡಿಯಲ್ಲಿ ಬಯೋಮೆಟ್ರಿಕ್ ಟೆಕ್ನಾಲಜಿಯನ್ನ ಫೇಷಿಯಲ್ ರೆಕಗ್ನಿಷನ್ ಬಯೋಮೆಟ್ರಿಕ್ ಟೆಕ್ನಾಲಜಿಯನ್ನ ಬಳಕೆ ಮಾಡಿಕೊಳ್ಳಲಾಗುತ್ತೆ ಅನ್ನುವಂಥದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ ಯಾವ ರೀತಿಯಾಗಿ ಈ ಟೆಕ್ನಾಲಜಿ ಕಾರ್ಯ ಮಾಡುತ್ತೆ ಅನ್ನುವಂಥದನ್ನ ಇಲ್ಲಿ ನಾವು ಕಾಣಬಹುದಾಗುತ್ತೆ ಮೊದಲಿಗೆ ಆ ವ್ಯಕ್ತಿಯ ಇಮೇಜ್ ಅನ್ನ ಕ್ಯಾಪ್ಚರ್ ಮಾಡುತ್ತೆ ಫೇಸಿನ ಇಮೇಜ್ ಅನ್ನ ಕ್ಯಾಪ್ಚರ್ ಮಾಡಿ ಫೋರ್ಮೋಸ್ಟ್ ರಿಕ್ವೈರ್ಮೆಂಟ್ ಏನು ಅಂದರೆ ಮೊದಲಿಗೆ ಆ ಇಮೇಜನ್ನು ಕ್ಯಾಪ್ಚರ್ ಮಾಡುವಂಥದ್ದು ನಂತರ ಎಕ್ಸಿಸ್ಟಿಂಗ್ ಇಮೇಜಸ್ಸನ್ನು ಮತ್ತು ಕ್ಯಾಮರಾಸ್ಗಳನ್ನು ಬಳಕೆ ಮಾಡಿಕೊಂಡು ಸ್ಕ್ಯಾನ್ ಮಾಡುತ್ತೆ ಅದಾದ ನಂತರದಲ್ಲಿ ಈ ಫೇಶಿಯಲ್ನಲ್ಲಿ ಕೆಲವು ಫೀಚರ್ಸ್ಗಳನ್ನು ಇದು ಎಕ್ಸ್ಟ್ರಾಕ್ಟ್ ಮಾಡುತ್ತೆ ಯುನಿಕ್ ಫೇಷಿಯಲ್ ಡೇಟಾವನ್ನು ಸ್ಯಾಂಪಲ್ನಿಂದ ಸ್ಯಾಂಪಲ್ ಅಂದರೆ ಈ ವ್ಯಕ್ತಿಯಿಂದ ವ್ಯಕ್ತಿಯ ಫೇಸ್ನಿಂದ ಎಕ್ಸ್ಟ್ರಾಕ್ಟ್ ಮಾಡುತ್ತೆ ಈ ರೀತಿ ನಂತರದಲ್ಲಿ ಇದನ್ನು ಆ ಬೇಸ್ನಲ್ಲಿ ಈಗಾಗಲೇ ಇರುವಂಥ ಫೇಸಸ್ಸನ್ನು ನೋಡಿ ಕಂಪೇರ್ ಮಾಡುತ್ತೆ ಕಂಪೇರ್ ಮಾಡಿದ ನಂತರದಲ್ಲಿ ಮ್ಯಾಚಿಂಗ್ ಫೌಂಡ್ ಅನ್ನುವಂಥದ್ದಾದರೆ ಈ ಸ್ಯಾಂಪಲ್ ಅನ್ನುವಂಥದ್ದು ಮ್ಯಾಚ್ ಆಗ್ತಾ ಇದೆ ಈ ವ್ಯಕ್ತಿ ಪ್ರೆಸೆಂಟ್ ಇದ್ದಾರೆ ಅನ್ನುವಂಥದ್ದನ್ನು ಆ ಒಂದು ಡೇಟಾ ಅನ್ನುವಂಥದ್ದು ಅಥವಾ ಆ ಟೆಕ್ನಾಲಜಿ ಅನ್ನುವಂಥದ್ದು ತಿಳಿಸುತ್ತೆ ಈ ರೀತಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಯುನಿಕ್ ಫೇಷಿಯಲ್ ಡೇಟಾವನ್ನ ಹೊಂದಿರ್ತಾರೆ ಇಲ್ಲಿ ನಾವು ಕಾಣಬಹುದಾಗತ್ತೆ ಈ ಫೇಷಿಯಲ್ ರೆಕಗ್ನಿಷನ್ ಟೆಕ್ನಾಲಜಿ ಈಗಾಗಲೇ ಅಭಿವೃದ್ಧಿ ಹೊಂದಿರತಕ್ಕಂಥ ಹಲವಾರು ರಾಷ್ಟ್ರಗಳಲ್ಲಿ ಬಳಕೆ ಆಗ್ತಾ ಇದೆ ಭಾರತದಲ್ಲಿ ಇದರ ಬಳಕೆಯನ್ನ ಪ್ರಾರಂಭ ಮಾಡುವಂತದ್ದು ಮಾಡಬೇಕಾಗಿತ್ತು ಎರಡು ವರ್ಷಗಳ ಹಿಂದೆಯೇ ಈಗ ಒಂದಷ್ಟು ತಡವಾದ್ರೂ ಕೂಡ ಈಗ ಇದು ಪ್ರಾರಂಭ ಆಗ್ತಾ ಇದೆ ಸದ್ಯಕ್ಕೆ ಇದು ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ನಿಂದ ನಾಲ್ಕು ಏರ್ಪೋರ್ಟ್ಸ್ ಗಳಲ್ಲಿ ಪ್ರಾರಂಭ ಆಗ್ಲಾ ಆಗ್ತಾ ಇದ್ದು ಫೇಸ್ಡ್ ಮ್ಯಾನರ್ ನಲ್ಲಿ ಮುಂಬರುವಂತ ದಿನಗಳಲ್ಲಿ ಎಲ್ಲ ಏರ್ಪೋರ್ಟ್ಸ್ ಗಳಲ್ಲಿ ಇದನ್ನು ಭಾರತದಲ್ಲಿ ನಾವು ಕಾಣ್ಬೋದಾಗುತ್ತೆ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಫೇಷಿಯಲ್ ರೆಕಗ್ನಿಷನ್ ಟೆಕ್ನಾಲಜಿಯ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇದೊಂದು ಬಯೋಮೆಟ್ರಿಕ್ ಟೆಕ್ನಾಲಜಿ ಆಗಿದ್ದು ಇಲ್ಲಿ ಯಾವುದೇ ವ್ಯಕ್ತಿಯ ಒಂದು ಮುಖದ ಭಾವದಲ್ಲಿ ಬರುವಂತ ಹಲವಾರು ಡಿಸ್ಟಿಂಕ್ಟಿವ್ ಫೀಚರ್ಸ್ ಇವುಗಳನ್ನ ಆಧಾರಿತವಾಗಿ ಈ ಒಂದು ಟೆಕ್ನಾಲಜಿ ಅನ್ನುವಂಥದ್ದು ಕಾರ್ಯ ಮಾಡುತ್ತೆ ಇದು ಆಲ್ಮೋಸ್ಟ್ ಸಿಕ್ಸ್ ಡೆಕೇಟ್ಸ್ ಡಿಕೆಟ್ಸ್ಗಳಿಂದಲೂ ಕೂಡ ಆರು ದಶಕಗಳಿಂದಲೂ ಕೂಡ ಇದು ಬೇರೆ ಬೇರೆ ವೇಸ್ಗಳಲ್ಲಿ ಇದು ಎವಾಲ್ವ್ ಆಗುತ್ತಿರುವಂತದನ್ನ ಕಾಣ್ಬೋದಾಗುತ್ತೆ ಒಂದು ವ್ಯಕ್ತಿಯ ಒಂದು ಮುಖದ ತ್ರೀ ಡಿ ಕಾಂಟೂರ್ಸ್ ನೋಡ್ತಾ ಬೇರೆ ಬೇರೆ ವೇಸ್ಗಳಲ್ಲಿ ಈ ಒಂದು ಬೇರೆ ಬೇರೆ ಸ್ಕಿನ್ ಪ್ಯಾಟ್ರನ್ಸ್ಗಳನ್ನು ಕೂಡ ರೆಕಗ್ನೈಸ್ ಮಾಡುವಂತೆ ಇದು ಎವಾಲ್ವ್ ಆಗ್ತಾ ಇರ್ತಕ್ಕಂಥದ್ದು ಹಾಗೆಯೇ ಆಟೋಮೇಟೆಡ್ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ ಅಥವಾ ಎ ಎಫ್ ಆರ್ ಎಸ್ ಅನ್ನುವಂಥದ್ದು ಒಂದು ಲಾರ್ಜ್ ಡೇಟಾ ಬೇಸಸ್ ಆಗಿರುತ್ತೆ ಇಲ್ಲಿ ಬಹಳಷ್ಟು ವ್ಯಕ್ತಿಗಳ ವಿಡಿಯೋಸ್ ಮತ್ತು ಫೋಟೋಸ್ ಅನ್ನುವಂಥದ್ದು ಈಗಾಗಲೇ ಇರುತ್ತೆ ಇದರಲ್ಲಿ ಈಗ ಯಾವ ಸ್ಯಾಂಪಲ್ ಅನ್ನು ಯಾವ ವ್ಯಕ್ತಿಯ ಮ್ಯಾಚನ್ನು ಇವರು ನೋಡಬೇಕು ಅಂತಿರ್ತಾರೆ ಆ ಸ್ಯಾಂಪಲ್ ಅನ್ನು ತಗೊಂಡು ಅಲ್ಲಿರ್ತಕ್ಕಂಥ ಡೇಟಾಬೇಸ್ ನೊಟ್ಟಿಗೆ ಕಂಪೇರ್ ಮಾಡುವಂತ ಕಾರ್ಯ ಜರುಗುತ್ತೆ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐ ಟೆಕ್ನಾಲಜಿಗಳನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ ಸಿ ಫುಟೇಜ್ ಫುಟೇಜ್ನಿಂದ ಒಬ್ಬ ಅನ್ ಅನ್ಐಡೆಂಟಿಫೈಡ್ ಇಮೇಜ್ ಇಮೇಜನ್ನು ತಗೊಂಡು ಸಿ ಸಿ ನಿಂದ ಫುಟೇಜ್ನಿಂದ ತಗೊಂಡಿರ್ತಕ್ಕಂಥ ಈ ಒಂದು ಪರ್ಸನ್ನಿನ ಇಮೇಜನ್ನು ಎಕ್ಸಿಸ್ಟಿಂಗ್ ಡೇಟಾಬೇಸ್ನ ಎಕ್ಸಿಸ್ಟಿಂಗ್ ಡೇಟಾಬೇಸ್ ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಕೆ ಮಾಡಿಕೊಂಡು ಪ್ಯಾಟರ್ನ್ ಫೈಂಡಿಂಗ್ ಮತ್ತು ಮ್ಯಾಚಿಂಗ್ ಅನ್ನುವಂಥ ಕಾರ್ಯ ಅನ್ನುವಂಥ ಜರುಗತ್ತೆ ಇದನ್ನು ನಾವು ಈ ಇಮೇಜ್ ನಲ್ಲಿ ಕೂಡ ಕಾಣಬಹುದಾಗುತ್ತೆ ಇದರ ಅವಶ್ಯಕತೆ ಏನಿತ್ತು ಫೇಶಿಯಲ್ ರೆಕಗ್ನಿಷನ್ ಟೆಕ್ನಾಲಜಿಯನ್ನು ಬಳಕೆ ಮಾಡಿಕೊಳ್ಳುವಂತ ಅವಶ್ಯಕತೆ ಏನು ಅಂತ ಅಂದ್ರೆ ಅಥೆಂಟಿಕೇಶನ್ ಅನ್ನ ಮಾಡೋದಕ್ಕೆ ಐಡೆಂಟಿಫಿಕೇಶನ್ ಮತ್ತು ಅಥೆಂಟಿಕೇಶನ್ ಪ್ರೋಸೆಸ್ಗೆ ಅಂತ ಹೇಳಿ ಸಕ್ಸಸ್ ರೇಟ್ ಇದಾಗಲೇ ಶೇಕಡ ಎಪ್ಪತ್ತೈದರಷ್ಟು ಸಕ್ಸೆಸ್ ರೇಟ್ ಅನ್ನ ಹೊಂದಿರೋದ್ರಿಂದ ಇದೊಂದು ಈಸಿ ಪ್ರೊಸೆಸ್ ಕೂಡ ಆಗುತ್ತೆ ಹಾಗಾಗಿ ಇದನ್ನ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಮತ್ತು ಇದೊಂದು ಫೋರ್ಸ್ ಮಲ್ಟಿಪ್ಲೈರ್ನ ರೀತಿ ಕಾರ್ಯ ಮಾಡುತ್ತೆ ಒಂದು ಲಕ್ಷ ಪ್ರಜೆಗಳಿಗೆ ಭಾರತದಲ್ಲಿ ನೂರ ನಲ್ವತ್ನಾಲ್ಕು ಕಾನ್ಸ್ಟೇಬಲ್ಸ್ ಮಾತ್ರವೇ ಲಭ್ಯವಿದ್ದು ಇಲ್ಲಿ ಫೇಶಿಯಲ್ ರೆಕಗ್ನಿಷನ್ ಟೆಕ್ನಾಲಜಿಯನ್ನು ಬಳಕೆ ಮಾಡಿಕೊಳ್ಳಿಲ್ಲ ಅಂತ ಅಂದರೆ ಇಲ್ಲಿ ಬಯೋಮೆಟ್ರಿಕ್ ಈ ವ್ಯವಸ್ಥೆ ಇಲ್ಲ ಅಂತ ಅಂದರೆ ಬೋರ್ಡಿಂಗ್ ಸಿಸ್ಟಮ್ಗೆ ಅಂತ ಹೇಳಿ ಮ್ಯಾನ್ಯಲ್ ಆಗಿ ಮತ್ತಷ್ಟು ಕಾನ್ಸ್ಟೇಬಲ್ಸ್ಗಳನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಬಳಿ ಫೋರ್ಸ್ ಅನ್ನುವಂಥದ್ದು ಕಡಿಮೆ ಇದೆ ಹಾಗಾಗಿ ಮ್ಯಾನ್ ಪವರ್ ಅನ್ನು ಬಳಕೆ ಮಾಡ್ಕೊಳ್ಳೋದ್ರ ಬದಲಾಗಿ ಈ ರೀತಿ ಫೋರ್ಸ್ ಮಲ್ಟಿಪೈಯರ್ ಮಲ್ಟಿಪ್ಲೈಯರ್ನ ರೀತಿಯಲ್ಲಿ ಈ ಒಂದು ಟೆಕ್ನಾಲಜಿಯನ್ನು ನಾವು ಬಳಕೆ ಮಾಡ್ಕೊಳ್ಬೋದಾಗತ್ತೆ ಹಾಗೆ ಈ ಟೆಕ್ನಾಲಜಿಯನ್ನ ಬಳಕೆ ಮಾಡೋದ್ರಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳು ನಮ್ಮನ್ನ ಕಾಡುತ್ತೆ ಆ ಚಾಲೆಂಜಸ್ ಗಳು ಏನು ಅಂತ ಅಂದ್ರೆ ಇನ್ಫ್ರಾಸ್ಟ್ರಕ್ಚರಲ್ ಕಾಸ್ಟ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಬಿಗ್ ಡೇಟಾ ಅನ್ನುವಂಥದ್ದು ಕಾಸ್ಟ್ಲಿ ಆಗಿರೋದ್ರಿಂದ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಅನ್ನುವಂಥದ್ದು ನಮಗೆ ಕಾಡುತ್ತೆ ಮತ್ತು ಖಾಸಗಿತನವನ್ನ ಇದು ವೈಲೇಟ್ ಮಾಡುತ್ತೆ ವೈಲೇಷನ್ ಟು ಪ್ರೈವಸಿ ಅನ್ನುವಂಥದ್ದು ಗೆ ಇರತಕ್ಕಂಥ ಒಂದು ಸಮಸ್ಯೆ ಆಗುತ್ತೆ ಹಾಗಾಗಿ ಸರ್ಕಾರವು ಕೂಡ ಡೇಟಾ ಪ್ರೈವಸಿ ರೆಜಿಮ್ ಆಗಿರಬಹುದು ಇದರ ಅಡಿಯಲ್ಲಿಯೇ ಈ ಲೀಗಲ್ ಫ್ರೇಮ್ ವರ್ಕ್ ನ ಅಡಿಯಲ್ಲಿಯೇ ಇಂಥ ಒಂದು ಟೆಕ್ನಾಲಜಿಯನ್ನು ಬಳಕೆ ಮಾಡೋದ್ರ ಬಗ್ಗೆ ಒಂದು ಪ್ರಾಪರ್ ಸೊಲ್ಯೂಷನ್ ಮುಖಾಂತರವಾಗಿ ಈ ಫೇಶಿಯಲ್ ರೆಕಗ್ನಿಷನ್ ಟೆಕ್ನಾಲಜಿಯನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗ್ತಾ ಇರ್ತಕ್ಕಂಥದ್ದು ಮತ್ತು ರಿಲಯಬಿಲಿಟಿ ಮತ್ತು ಅಥೆಂಟಿಸಿಟಿ ಅನ್ನುವಂಥದ್ದು ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗುತ್ತೆ ಯಾಕೆಂದ್ರೆ ಸಕ್ಸಸ್ ರೇಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಅಂತ ಹೇಳಿ ಕಂಡ್ವಿ ಹಾಗಾಗಿ ಕೆಲವೊಮ್ಮೆ ಇದರಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂಥ ಡೇಟಾ ಕೂಡ ಕೋರ್ಟ್ ಆಫ್ ಲಾ ಅನ್ನಲ್ಲಿ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ಕ್ರಿಮಿನಲ್ ಟ್ರಯರ್ ನ ಸಂದರ್ಭದಲ್ಲಿ ಇದರ ಮೇಲೆ ರಿಲಯಬಲ್ ಆಗುವಂಥದ್ದು ಅಷ್ಟಾಗಿ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗಿ ಕಾಣುತ್ತೆ ಹಾಗೇನೆ ಡೇಟಾ ಪ್ರೊಟೆಕ್ಷನ್ ಲಾ ಅನ್ನುವಂಥದ್ದು ಭಾರತದಲ್ಲಿ ಆಬ್ಸೆಂಟ್ ಆಗಿರೋದ್ರಿಂದ ಎಫ್ ಆರ್ ಟಿ ಸಿಸ್ಟಮ್ಸ್ ದಟ್ಟು ಇನ್ ದಿ ಅಬ್ಸೆನ್ಸ್ ಆಫ್ ಡೇಟಾ ಪ್ರೊಟೆಕ್ಷನ್ ಲಾ ಅನ್ನುವಂಥದ್ದು ಒಂದು ದೊಡ್ಡ ಕನ್ಸರ್ನ್ ಆಗಿರುತ್ತೆ ಒಟ್ಟಾರೆಯಾಗಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ವಾರಣಾಸಿ ಪುಣೆ ಕಲ್ಕತ್ತಾ ವಿಜಯವಾಡದಲ್ಲಿ ಫೇಶಿಯಲ್ ರೆಕಗ್ನಿಷನ್ ಟೆಕ್ನಾಲಜಿಯನ್ನು ಅಲ್ಲಿನ ಏರ್ಪೋರ್ಟ್ಸ್ಗಳಲ್ಲಿ ನಾವು ಕಾಣ್ಬೋದಾಗುತ್ತೆ ಮತ್ತು ಮುಂಬರುವಂಥ ದಿನಗಳಲ್ಲಿ ಫೇಸ್ಡ್ ಮ್ಯಾನರ್ನಲ್ಲಿ ಭಾರತದಾದ್ಯಂತ ಇರುವಂಥ ಏರ್ಪೋರ್ಟ್ಸ್ಗಳಲ್ಲಿ ಇದರ ಬಳಕೆ ಆಗುತ್ತೆ ಇದನ್ನು ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಡಿಯಲ್ಲಿ ನಮ್ಮ ಒಂದು ಅಭಿವೃದ್ಧಿ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇದನ್ನು ಮೇನ್ ಉತ್ತರಗಳಲ್ಲಿ ಕೂಡ ಬಳಕೆ ಮಾಡ್ಕೊಳ್ಬಹುದು ಅಥವಾ ಮ್ಯಾನ್ಯಲ್ ಮ್ಯಾನ್ಯಲ್ ಆಗಿ ನಮ್ಮಲ್ಲಿ ಫೋರ್ಸ್ ಅನ್ನುವಂಥದ್ದು ಕಡಿಮೆ ಇದೆ ಹಾಗಾಗಿ ಅದನ್ನು ಕಡಿಮೆ ಇರುವಂಥ ಫೋರ್ಸನ್ನೇ ಎಫೆಕ್ಟಿವ್ ಆಗಿ ಬಳಸ್ಕೊಳ್ಳೋದಕ್ಕೆ ಟೆಕ್ನಾಲಜಿಯನ್ನ ಹೆಚ್ಚಿನದಾಗಿ ಬಳಕೆ ಮಾಡ್ಕೊಳ್ತಿದ್ದೇವೆ ಅಂತ ಹೇಳಿ ಅದಕ್ಕೂ ಕೂಡ ನಾವು ಉದಾಹರಣೆಯಾಗಿ ನೀಡ್ಬೋದಾಗುತ್ತೆ ಫೇಷಿಯಲ್ ರೆಕಗ್ನಿಷನ್ ಟೆಕ್ನಾಲಜಿಯನ್ನ ಏರ್ಪೋರ್ಟ್ಸ್ಗಳಲ್ಲಿ ಬಳಕೆ ಮಾಡ್ಕೊಳ್ತಾರೆ ಅಂತ ಅಥವಾ ವಾರಣಾಸಿ ಪುಣೆ ಕಲ್ಕತ್ತಾ ವಿಜಯವಾಡ ಅನ್ನುವಂಥ ಏರ್ಪೋರ್ಟ್ಸ್ಗಳ ಹೆಸರು ಕೂಡ ನೆನಪಿರಬೇಕು ಇತ್ತೀಚೆಗೆ ಯಾವ ಏರ್ಪೋರ್ಟ್ಸ್ಗಳಲ್ಲಿ ಫೇಷಿಯಲ್ ರೆಕಗ್ನಿಷನ್ ಟೆಕ್ನಾಲಜಿಯನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ ಪ್ರಶ್ನೆಗಳು ಕೆಪಿಎಸ್ಸಿ ಪರೀಕ್ಷೆಗಳಲ್ಲಿ ಬರೋದಾದ್ರೆ ಮುಂಬರುವಂಥ ದಿನಗಳಲ್ಲಿ ಆಗ ನಮಗೆ ಇದಕ್ಕೆ ಉತ್ತರ ಕೂಡ ತಿಳಿದಿರಬೇಕಾಗುತ್ತೆ ಮುಂದಿನ ಆರ್ಟಿಕಲ್ ಪೈಕ ರೆಬೆಲಿಯನ್ ಟು ಬಿ ಇನ್ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸ್ ಅನ್ನುವಂಥದ್ದು ಪೈಕ ರೆಬೆಲಿಯನ್ ಅನ್ನುವಂಥದ್ದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಆದಂಥ ಅಂಶ ಆಗುತ್ತೆ ಇದನ್ನು ಮುಂಬರುವಂಥ ದಿನಗಳಲ್ಲಿ ನಮ್ಮ ಇತಿಹಾಸದ ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ಕಾಣಲಿದ್ದೇವೆ ಅನ್ನುವಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ ಇಲ್ಲಿ ಆರ್ಟಿಕಲ್ನಲ್ಲಿ ಮುಖ್ಯವಾದಂಥ ಅಂಶ ಏನು ಅಂತ ಅಂದರೆ ಬ್ರಿಟಿಷರ ವಿರುದ್ಧ ಆದಂಥ ಪಾಪ್ಯುಲರ್ ಅಪ್ರೈಸಿಂಗ್ಸ್ಗಳಲ್ಲಿ ಇದು ಮೊದಲಿಗೆ ಮೊದಲಿಗೆ ಬರುವಂಥ ಸಾಲಿನಲ್ಲಿ ಇದು ಕೂಡ ಒಂದಾಗತ್ತೆ ಹೊರತು ಇದನ್ನೇ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಕರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ ಒಂದರ ಅಡಿಯಲ್ಲಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಫ್ರಮ್ ಅಬೌಟ್ ದ ಮಿಡ್ಲ್ ಆಫ್ ಏಟೀನ್ತ್ ಸೆಂಚುರಿ ಅಂಟಿಲ್ ಪ್ರೆಸೆಂಟ್ ಅನ್ನುವಂಥದ್ದು ಅದರಲ್ಲಿನ ಸಿಗ್ನಿಫಿಕೆಂಟ್ ಇವೆಂಟ್ಸ್ ಪರ್ಸನಾಲಿಟೀಸ್ ಇಶ್ಯೂಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬೋದಾಗತ್ತೆ ಸಾವಿರದ ಎಂಟುನೂರ ಹದಿನೇಳರ ಪೈಕಾ ರೆಬೆಲಿಯನ್ ಅನ್ನುವಂಥದ್ದು ಒಡಿಶಾದಲ್ಲಿ ಪ್ರಾರಂಭ ಆಗುತ್ತೆ ಒಡಿಕಾ ಒಡಿಶಾದಲ್ಲಿ ನಡೆದಂಥ ಈ ಪೈಕಾ ರೆಬೆಲಿಯನ್ ಅನ್ನುವಂಥದ್ದು ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೇಳಿ ಇದನ್ನು ಕರಿಬೇಕು ಹೇಳಿ ಒಡಿಶಾದ ಸಿ ಎಮ್ ಅವರು ಇದರ ಕುರಿತಂತೆ ಮನವಿ ಮಾಡಿ ಮಾಡಿದರು ಇದನ್ನೇ ಮೊದಲ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೇಳಿ ಕರೆಯುವಂಥದ್ದು ಸರಿಯಲ್ಲ ಆದರೆ ಇದರ ಒಂದು ಪಾತ್ರವೂ ಕೂಡ ಬಹುಮುಖ್ಯವಾಗಿದೆ ಹಾಗಾಗಿ ಎನ್ ಸಿ ಆರ್ ಟಿ ಕ್ಲಾಸ್ ಎಂಟರ ಎನ್ ಸಿ ಆರ್ ಟಿಯಲ್ಲಿ ಇದನ್ನು ಒಂದು ಕೇಸ್ ಸ್ಟಡಿಯಾಗಿ ಬಳಕೆ ಮಾಡ್ಕೊಳ್ಳಾಗತ್ತೆ ಅನ್ನುವಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಪೈಕಾಸ್ ಅಂದರೆ ಯಾರು ಪೈಕಾ ರೆಬಿಲಿಯನ್ ಅಂದ್ರೆ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ಇಲ್ಲಿ ಹದಿನಾರನೇ ಸೆಂಚುರಿಯ ಸಂದರ್ಭದಲ್ಲಿ ಹದಿನಾರನೇ ಶತಮಾನದಲ್ಲಿ ಒಡಿಸ್ಸಾದಲ್ಲಿನ ರಾಜರುಗಳು ಸೋಷಲ್ ವೆರೈಟಿ ಆಫ್ ಸೋಷಲ್ ಗ್ರೂಪ್ಸಿಂದ ಮಾರ್ಷಿಯಲ್ ಸರ್ವೀಸಸ್ಗೆ ಅಂತ ಹೇಳಿ ಅದರಲ್ಲೂ ಕೂಡ ಇನ್ ರಿಟರ್ನ್ ರೆಂಟ್ ಫ್ರೀ ಲ್ಯಾಂಡ್ ಅನ್ನ ಟೈಟಲ್ಸ್ ಗಳನ್ನ ಅವರಿಗೆ ನೀಡೋದಕ್ಕೆ ಅಂತ ಹೇಳಿ ಬೇರೆ ಬೇರೆ ಸೋಷಿಯಲ್ ಗ್ರೂಪ್ಸ್ ಗಳಿಂದ ಒಡಿಸಾದ ರಾಜರು ಮಾರ್ಷಿಯಲ್ ಗೆ ಅಂತ ಹೇಳಿ ಕೆಲವು ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರು ಆ ರೀತಿಯಲ್ಲಿ ಆಯ್ಕೆ ಮಾಡ್ಕೊಂಡಂತ ವ್ಯಕ್ತಿಗಳಲ್ಲಿ ರೆಂಟ್ ಫ್ರೀ ಲ್ಯಾಂಡ್ ಅನ್ನ ನಿಷ್ಕರ್ ಜಾಗಿರ್ಸ್ ಅಂತ ಕರೀತಾರೆ ಅವನ್ನ ಮತ್ತು ಬಿರುದುಗಳನ್ನ ಇನ್ ರಿಟರ್ನ್ ಅಲ್ಲಿ ನೀಡಿ ರೆಂಟ್ ಫ್ರೀ ಆಗಿ ಈ ಲ್ಯಾಂಡ್ಸ್ ಗಳನ್ನ ನೀಡೋದ್ರ ಬದಲಾಗಿ ಮಾರ್ಷಿಯಲ್ ಸರ್ವಿಸಸ್ ಅನ್ನ ಈ ಜನಗಳಿಂದ ಪಡ್ಕೊಳ್ತಾ ಇದ್ರು ಈ ಕಮ್ಯುನಿಟಿಯೇ ಪೈಕಾ ಕಮ್ಯುನಿಟಿ ಇವರು ಟ್ರೆಡಿಷನಲ್ ಲ್ಯಾಂಡ್ ಓನಿಂಗ್ ಮಿಲಿಷಿಯಾ ಆಗಿದ್ದಾರೆ ಅಂದರೆ ಮಾರ್ಷಲ್ ಸರ್ವಿಸಸ್ನಲ್ಲಿ ಇದ್ದಂಥ ಲ್ಯಾಂಡ್ ಓನಿಂಗ್ ಅನ್ನು ಕೂಡ ಮಾಡ್ಕೊಳ್ತಿದ್ದಂಥ ಒಡಿಸ್ಸಾದ ಜನರು ಇವರನ್ನ ವಾರಿಯರ್ಸ್ ಅಂತ ಕೂಡ ಇವರು ಸರ್ವ್ ವಾರಿಯರ್ಸ್ ಆಗಿ ಕೂಡ ಸರ್ವ್ ಮಾಡಿರ್ತಕ್ಕಂಥದ್ದು ಯಾವ ರೀತಿಯಾಗಿ ಈ ರೆಬೆಲಿಯನ್ ಶುರುವಾಯಿತು ಅಂತ ನಾವು ನೋಡೋದಾದ್ರೆ ಸಾವಿರದ ಎಂಟುನೂರ ಮೂರರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅನ್ನುವಂಥದ್ದು ಮೋಸ್ಟ್ ಆಫ್ ಒಡಿಸ್ಸಾವನ್ನ ಒಡಿಸ್ಸಾದ ಹಲವಾರು ಭಾಗಗಳನ್ನ ಆಗಲೇ ಆಕ್ಯುಪೈ ಮಾಡ್ತಾ ಇತ್ತು ಖುರ್ದಾ ಪ್ರಾಂತ್ಯದ ರಾಜ ತನ್ನ ಪ್ರೈಮಸಿಯನ್ನ ತನ್ನ ಪವರ್ ಅನ್ನ ಕಳ್ಕೊಳ್ಬೇಕಾಗಿ ಬರುತ್ತೆ ಹಾಗಾಗಿ ಇದು ಒಂದು ಪ್ರೈ ಪೈಕಾಸ್ ಗೆದ್ದಂತ ಒಂದು ಪ್ರೆಸ್ಟೀಜ್ ಕೂಡ ಇಲ್ಲಿಂದ ಡಿಕ್ಲೈನ್ ಆಗ್ತಾ ಹೋಗುತ್ತೆ ಬ್ರಿಟಿಷರಿಗೆ ಈ ರೀತಿಯ ಹೊಸದಾದಂತ ವಾರ್ ಲೈಕ್ ಹೊಸ ಸಬ್ಜೆಕ್ಟ್ಸ್ ಗಳೇನಿದ್ರು ಇವರು ಕಂಫರ್ಟಬಲ್ ಆಗಿ ಕಾಣಲ್ಲ ಇವರ ಒಂದು ಅಗ್ರೆಸಿವ್ನೆಸ್ ಅನ್ನುವಂಥದ್ದು ಬ್ರಿಟಿಷರಿಗೆ ಕಂಫರ್ಟಬಲ್ ಆಗಿ ಕಾಣಲ್ಲ ಹಾಗಾಗಿ ಇವರ ವಿಚಾರದಲ್ಲಿ ಈ ಒಂದು ಇಶ್ಯೂ ಅನ್ನ ನೋಡೋದಕ್ಕೆ ಅಂತ ಹೇಳಿ ವಾಲ್ಟರ್ ಇವರವರ ಅಡಿಯಲ್ಲಿ ಒಂದು ಕಮಿಷನ್ ಅನ್ನ ಬ್ರಿಟಿಷರು ಫಾರ್ಮ್ ಮಾಡ್ತಾರೆ ಈ ಕಮಿಷನ್ ಅನ್ನುವಂಥದ್ದು ಹೆರಿಡೆಟ್ರಿಯಾಗಿ ರೆಂಟ್ ಫ್ರೀ ಲ್ಯಾಂಡ್ಸ್ ಅನ್ನುವಂಥದ್ದು ಏನು ಗ್ರ್ಯಾಂಟ್ ಆಗಿದೆ ಈ ಪೈಕಾಸ್ಗಳಿಗೆ ಗಳಿಗೆ ಅದನ್ನ ಬ್ರಿಟಿಷ್ ಸರ್ಕಾರ ಆಕ್ಯುಪೈ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ಕಮಿಷನ್ ರೆಕಮೆಂಡೇಶನ್ ಅನ್ನ ಮಾಡುತ್ತೆ ಈ ಒಂದು ತೀರ್ಪಿನ ವಿರುದ್ಧವಾಗಿ ರಿವೋಲ್ಟ್ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ ರೆಬೆಲ್ ಆಗ್ತಾರೆ ಪೈಕಾಸ್ಗಳು ಇದನ್ನೇ ಪೈಕಾ ರೆಬೆಲ್ ಅಂತ ಹೇಳಿ ಕಾಣ್ಬೋದಾಗತ್ತೆ ಇದನ್ನ ಬಕ್ಷಿ ಜಗಬಂಧು ಬಿದ್ಯಾಧಾರ್ ಮೋಹಪಾತ್ರ ಭರಂಬರ್ ರಾಯ್ ಇವರು ಇದನ್ನ ಮುಂದಾಳತ್ವವನ್ನು ವಹಿಸ್ತಾರೆ ಹೈಯೆಸ್ಟ್ ರ್ಯಾಂಕಿಂಗ್ ಮಿಲಿಷಿಯಾ ಅಂತ ಹೇಳಿ ಇವರು ಗುರುತಿಸ್ಕೊಂಡಿರ್ತಾರೆ ಕಿಂಗ್ ಕೊರ್ದಾ ಮುಕುಂದ್ ದೇವ್ ನ ಅಡಿಯಲ್ಲಿ ಮಿಲಿಟರಿ ಜನರಲ್ ಅಂತ ಹೇಳಿ ಇವರು ಗುರುತಿಸ್ಕೊಂಡಿರ್ತಾರೆ ಈ ಒಂದು ಅಪ್ರೈಸಿಂಗ್ ಪಾಪ್ಯುಲರ್ ಅಪ್ರೈಸಿಂಗ್ ಅ ಲೀಡರ್ಶಿಪ್ ಅನ್ನ ಕೂಡ ಇವರು ಪಡ್ಕೊಳ್ತಾರೆ ಈ ಪೈಕಾ ರೆಬೆಲಿಯನ್ ಇನ್ನಷ್ಟು ಕೆಲವು ಅಂಶಗಳನ್ನ ತನ್ನೊಳಗೆ ಹೊಂದಿತ್ತು ಆ ಅಂದ್ರೆ ಯಾತಕ್ಕೆ ಈ ರೆಬೆಲಿಯನ್ ಶುರುವಾಯಿತು ಅಂತ ಅಂದ್ರೆ ಇವರ ಪರ್ಸನಲ್ ರೀಸನ್ ಅನ್ನ ಹೊರತುಪಡಿಸಿ ಕೂಡ ಪ್ರೈಸ್ ಆಫ್ ಸಾಲ್ಟ್ ರೈಸ್ ಆಗ್ತಾ ಒಂದು ಮುಖ್ಯವಾದಂಥ ಅಂಶ ಆಗತ್ತೆ ಹಾಗೆ ಟ್ಯಾಕ್ಸಸ್ ಅನ್ನ ಪೇ ಮಾಡೋದಕ್ಕೆ ಕೌರಿ ಕರೆನ್ಸಿಯನ್ನ ಅಬಾಲಿಷನ್ ಮಾಡಿದಂಥದ್ದು ಕೂಡ ಒಂದು ಮುಖ್ಯವಾದಂತಹ ಅಂಶ ಆಗುತ್ತೆ ಕಂದಾಯವನ್ನು ವಸೂಲಿ ಮಾಡ್ತಿದಂತ ಒಂದು ಪದ್ಧತಿ ಅನ್ನುವಂಥದ್ದು ಭೂ ಕಂದಾಯ ವಸೂಲಾತಿ ಪದ್ಧತಿ ಅನ್ನುವಂಥದ್ದು ಎಕ್ಸ್ಟ್ರಿ ಎಕ್ಸ್ಟ್ರೀಮ್ಲಿ ಎಕ್ಸ್ಟಾರ್ಷನಿಸ್ಟ್ ಆಗಿ ಆಗ್ತಾ ಇತ್ತು ಅದು ಕೂಡ ಒಂದು ಸಮಸ್ಯೆ ಆಗಿತ್ತು ಈ ರೀತಿಯ ಈ ಎಲ್ಲ ಅಂಡರ್ಲೈಯಿಂಗ್ ಸಮಸ್ಯೆಗಳನ್ನ ಎದುರಿಸುವಂಥದ್ದು ಕೂಡ ಒಂದು ಅಂಶ ಆಗಿತ್ತು ಈ ಪೈಕಾ ರೆಬೆಲಿಯನ್ದು ಹಾಗಾಗಿಯೇ ಇದನ್ನ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಗುರುತಿಸಬೇಕು ಅಂತ ಹೇಳಿ ಒಂದು ಮನವಿ ಅನ್ನುವಂಥದ್ದು ಬಂದಿತ್ತು ಆದ್ರೆ ಇದನ್ನ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಗಳು ಪ್ರಾರಂಭವಾದಾಗ ಬಿಗಿನಿಂಗ್ ನಲ್ಲಿ ಬಂದಂತ ಕೆಲವು ಮುಖ್ಯವಾದಂಥ ರೆಬೆಲಿಯನ್ಸ್ಗಳಲ್ಲಿ ಇದು ಕೂಡ ಒಂದು ಅಂತ ಹೇಳಿ ಗುರುತಿಸಿ ಎಂಟನೇ ತರಗತಿಯ ಎನ್ ಸಿ ಆರ್ ಟಿ ಹಿಸ್ಟರಿ ಪಠ್ಯಕ್ರಮದ ಅಡಿಯಲ್ಲಿ ಒಂದು ಕೇಸ್ ಸ್ಟಡಿಯಾಗಿ ಇದನ್ನ ಆ್ಯಡ್ ಮಾಡಲಾಗ್ತಾ ಇದೆ ಆದರೆ ಅದರ ಬದಲಾಗಿ ಇದನ್ನೇ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಕರೆಯುವಂತದ್ದು ಸರಿಯಲ್ಲ ಅಂತ ಹೇಳಿ ಈಗ ತಿಳಿಸಿರ್ತಕ್ಕಂಥದ್ದು ಎಂಟುನೂರ ಹದಿನೇಳರಲ್ಲಿ ಆದಂತ ಈ ರೆಬೆಲಿಯನ್ ನಿಂದ ಬಂದಂತ ಔಟ್ಕಮ್ ಏನು ಅಂತ ಅಂದರೆ ಇನಿಷಿಯಲ್ ಆಗಿ ಈ ರೆಬೆಲಿಯನ್ ಹತ್ತಿಕ್ಕೋದಕ್ಕೆ ಅಥವಾ ಇದನ್ನ ಎದುರಿಸೋದಕ್ಕೆ ಬ್ರಿಟಿಷರ್ಗೂ ಕೂಡ ಸಮಸ್ಯೆ ಆದ್ರೂ ಕೂಡ ನಂತರದಲ್ಲಿ ಬ್ರಿಟಿಷರು ಇದರ ಒಂದು ಹೋಲ್ಡ್ ಪಡ್ಕೊಳ್ತಾರೆ ಸಾಕಷ್ಟು ಪೈಕ್ ಲೀಡರ್ಸ್ ಹ್ಯಾಂಗ್ ಮಾಡ್ತಾರೆ ಡಿಪೋರ್ಟ್ ಮಾಡ್ತಾರೆ ಜಗಬಂಧು ಅವರು ಕೂಡ ಸಾವಿರದ ಎಂಟುನೂರ ಇಪ್ಪತ್ತೈದರಲ್ಲಿ ಸರೆಂಡರ್ ಆಗ್ತಾರೆ ಇದು ಈ ಪೈಕ ರೆಬೆಲಿಯನ್ ಒಂದು ಔಟ್ಕಮ್ ಅಂತ ಹೇಳಿ ನಾವು ಕಾಣಬಹುದು ಇದೊಂದು ನ್ಯಾಷನಲಿಸ್ಟ್ ಮೂಮೆಂಟಾ ಅಥವಾ ಪೀಸೆಂಟ್ ರೆಬೆಲಿಯನ್ ಅಂತ ಅಂದ್ರೆ ಇದು ಪೀಸೆಂಟ್ ರೆಬಿಲಿಯನ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಪೀಸೆಂಟ್ ರೆಬಿಲಿಯನ್ ಅನ್ನುವಂತದ್ದನ್ನ ಅಂತಾನೆ ಇದನ್ನ ನಾವು ಸಾಕಷ್ಟು ಬಾರಿ ಗುರುತಿಸ್ತೇವೆ ಆದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಕಲೋನಿಯಲ್ ಪಾಲಿಸ್ಗಳು ಅಥವಾ ಆ ಮಿಷನರೀಸ್ ಬಂದು ಅಕೇಶನಲ್ಲಿ ಮೆನಿ ಅಕೇಶನ್ಸ್ಗಳಲ್ಲಿ ಮಿಷನರೀಸ್ ಮಾಡ್ತಿದ್ದಂಥ ಹಲವಾರು ಕಾರ್ಯಗಳ ವಿರುದ್ಧವಾಗಿ ಈ ಅಪ್ರೈಸಿಂಗ್ಸ್ ಅನ್ನುವಂಥದ್ದು ವೈಲೆಂಟ್ಲಿ ಕ್ಲಾಶ್ ಆಗಿವೆ ಇದರ ಒಂದು ರೆಸಿಸ್ಟೆನ್ಸ್ ಅನ್ನುವಂಥದ್ದನ್ನು ನಾವು ನೋಡಿದಾಗ ಇದು ಫಸ್ಟ್ ಎಕ್ಸ್ಪ್ರೆಷನ್ ಆಫ್ ರೆಸಿಸ್ಟೆನ್ಸ್ ಎಗೇನ್ಸ್ಟ್ ಕಲೋನಿಯಲ್ ರೂಲ್ ಅಂತ ಹೇಳಿ ಕೂಡ ಇದನ್ನು ಗುರುತಿಸ್ತೇವೆ ಹಾಗಾಗಿ ಇದು ನ್ಯಾಷನಲಿಸ್ಟ್ ಇನ್ ನೇಚರ್ ಅಂತ ಕೂಡ ಕರಿಬಹುದು ಹಾಗಾಗಿ ಇದರ ಒಂದು ನೇಚರ್ ನ್ಯಾಷನಲಿಸ್ಟ್ ಮೂಮೆಂಟ್ನ ರೀತಿಯಲ್ಲೂ ಕೂಡ ಇತ್ತು ಮತ್ತು ಇದು ಪೀಸೆಂಟ್ ಅಂಡ್ ಟ್ರೆಬಿಲಿಯನ್ ಕೂಡ ಆಗಿತ್ತು ಅಂತ ಹೇಳಿ ನಾವು ತಿಳಿಸ್ಬೋದಾಗತ್ತೆ ಮುಂದಿನ ಆರ್ಟಿಕಲ್ ಅಂಡರ್ ಟ್ರಯಲ್ಸ್ ಅಂಡರ್ ಯು ಎ ಪಿ ಎ ಕಾಂಟ್ ಬಿ ಹೆಲ್ಡ್ ಇನ್ಡೆಫಿನೆಟ್ಲಿ ಅನ್ನುವಂಥದ್ದು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ಅಂಡರ್ ಟ್ರಯಲ್ಸ್ ಯಾರಿರ್ತಾರೆ ಅಂದರೆ ಇದರ ಅಡಿಯಲ್ಲಿ ಎಫ್ ಐ ಆರ್ ಫೈಲ್ ಆಗಿ ಅವರು ತಪ್ಪಿತಸ್ಥರು ಅಂತ ಹೇಳಿ ಅವರನ್ನು ಅರೆಸ್ಟ್ ಮಾಡಲಾಗಿರುತ್ತೆ ಆದರೆ ಕೋರ್ಟ್ ಅವರನ್ನು ತಪ್ಪಿತಸ್ಥರು ಅಂತ ಹೇಳಿ ತಿಳಿಸಿರಲ್ಲ ಈ ರೀತಿ ಇರುವಂಥ ಅಂಡರ್ ಟ್ರಯಲ್ಸ್ ಏನಿದ್ದಾರೆ ಇವರನ್ನು ಇನ್ಡೆಫಿನೆಟ್ ಆಗಿ ಕೋರ್ಟ್ ಅಥವಾ ಜೈಲು ಅನ್ನುವಂಥದ್ದು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಆರ್ಟಿಕಲ್ ತಿಳಿಸ್ತಾ ಇರತಕ್ಕಂಥದ್ದು ಇದನ್ನು ಸಾಮಾನ್ಯ ಅಧ್ಯಯನ ಪತ್ರಿಕೆ ಎರಡರ ಅಡಿಯಲ್ಲಿ ಜಡ್ಜ್ಮೆಂಟ್ಸ್ ಅಂಡ್ ಕೇಸಸ್ ಹಾಗೆ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಯು ಎ ಪಿ ಎ ಆ್ಯಕ್ಟ್ನ ಬಗ್ಗೆ ನಾವು ಒಂದಷ್ಟು ವಿಸ್ತೃತವಾಗಿ ತಿಳ್ಕೊಳ್ಳೋಣ ಒರಿಜಿನಲಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಇದು ಎನ್ಯಾಕ್ಟ್ ಆಗುತ್ತೆ ಇದರ ಮುಖ್ಯವಾದಂಥ ಉದ್ದೇಶ ಏನು ಅಂತ ಅಂದರೆ ಭಾರತದಲ್ಲಿ ನಡೆಯುವಂಥ ಯಾವುದೇ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ಗಳ ಅಸೋಸಿಯೇಷನ್ಸ್ ಏನಾಗಿರುತ್ತೆ ಅವುಗಳನ್ನು ಎಫೆಕ್ಟಿವ್ ಆಗಿ ಪ್ರಿವೆಂಟ್ ಮಾಡುವುದು ಇದರ ಒಂದು ಉದ್ದೇಶ ಆಗಿರುತ್ತೆ ಇದರ ಅಡಿಯಲ್ಲಿ ಒಂದು ಅಬ್ಸಲ್ಯೂಟ್ ಪವರ್ ಅನ್ನ ಕೇಂದ್ರ ಸರ್ಕಾರದವರು ಪಡ್ಕೊಳ್ತಾರೆ ಹಾಗಾಗಿ ಭಾರತದ ಫೆಡರಲಿಸಮ್ಗೂ ಕೂಡ ಕ್ವೆಶನ್ ಮಾಡುವಂಥ ಅಂಶ ಆಗಿ ಈ ಯು ಎ ಯು ಎ ಪಿ ಎ ಅನ್ನುವಂಥದ್ದು ಒಂದು ಸಮಸ್ಯೆಯನ್ನು ಹೊಂದಿರತಕ್ಕಂಥದ್ದು ಈ ಯು ಎ ಪಿ ಎ ಅನ್ನುವಂಥದ್ದು ಎಷ್ಟು ಸೀರಿಯಸ್ ಅಂತ ಅಂದರೆ ಇದರ ಅಡಿಯಲ್ಲಿ ಡೆತ್ ಪೆನಾಲ್ಟಿ ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ಅನ್ನು ಕೂಡ ಹೈಯೆಸ್ಟ್ ಪನಿಷ್ಮೆಂಟ್ಸ್ಗಳಾಗಿ ನೀಡಬಹುದಾಗಿರುತ್ತೆ ಯಾರಿಗೆಲ್ಲ ಇದು ಅಪ್ಲೈ ಆಗುತ್ತೆ ಕೇವಲ ಭಾರತೀಯರ್ಗ ಅಂತ ಅಂದಾಗ ಇಲ್ಲ ಭಾರತದ ಅಡಿಯಲ್ಲಿ ಅನ್ಲಾಫುಲ್ ಆಕ್ಟಿವಿಟೀಸ್ ಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಗುರುತಿಸುವಂತ ಭಾರತೀಯರೇ ಆಗಿರಬಹುದು ಅಥವಾ ಫಾರಿನ್ ನ್ಯಾಷನಲ್ಸೇ ಆಗಿರಬಹುದು ಇಬ್ಬರೂ ಇಬ್ಬರನ್ನು ಕೂಡ ಈ ಆಕ್ಟ್ನ ಅಡಿಯಲ್ಲಿ ಚಾರ್ಜ್ ಮಾಡಬಹುದಾಗಿರುತ್ತೆ ಹಾಗೇನೆ ಯಾವುದೇ ವ್ಯಕ್ತಿ ಫಾರಿನ್ ಲ್ಯಾಂಡ್ ನಲ್ಲಿ ಅಥವಾ ಔಟ್ಸೈಡ್ ಇಂಡಿಯಾದಲ್ಲಿ ಕ್ರೈಮ್ ಅನ್ನ ಕಮಿಟ್ ಮಾಡಿ ಅದು ಭಾರತದ ಒಂದು ಭಾರತದ ಮೇಲೆ ಅನ್ಲಾಫುಲ್ ಆಗಿ ಕಂಡಾಗ ವ್ಯಕ್ತಿಯನ್ನು ಕೂಡ ಈ ಲಾನ್ ಅಡಿಯಲ್ಲಿ ಸೇಮ್ ಮ್ಯಾನರ್ನಲ್ಲಿ ಅಫೆಂಡರ್ಸ್ಗಳನ್ನು ಇಲ್ಲಿ ಚಾರ್ಜ್ ಮಾಡಬಹುದಾಗಿರುತ್ತೆ ಇನ್ನ ಈ ಯು ಎ ಅಡಿಯಲ್ಲಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅನ್ನುವಂಥದ್ದು ಚಾರ್ಜ್ ಶೀಟ್ ನೂರೆಂಬತ್ತು ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಫೈಲ್ ಮಾಡಬೇಕಾಗುತ್ತೆ ಅರೆಸ್ಟ್ ಆದ ನೂರೆಂಬತ್ತು ದಿನಗಳ ಒಳಗೆ ಮತ್ತು ಡ್ಯುರೇಷನ್ ಅನ್ನುವಂಥದ್ದು ಕೋರ್ಟ್ಗೆ ಇಂಟಿಮೇಟ್ ಮಾಡಿದ ನಂತರದಲ್ಲಿ ಇದನ್ನ ಎಕ್ಸ್ಟೆಂಡ್ ಮಾಡಬಹುದಾಗಿರುತ್ತೆ ಈ ರೀತಿ ಅಂಡರ್ ಟ್ರಯಲ್ಸ್ ಇಂಡೆಫಿನೆಟ್ ಆಗಿ ಹೆಲ್ಡ್ ಮಾಡುವಂಥದ್ದು ಸರಿಯಲ್ಲ ಮಾಡುವಂತಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸ್ತಾ ಆರ್ಟಿಕಲ್ ನಲ್ಲಿ ನಾವು ಕಾಣಬಹುದಾಗತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಅರವತ್ತೇಳರ ಆಕ್ಟ್ನ ತಿದ್ದುಪಡಿ ಮಾಡಿರೋದನ್ನ ನೋಡಬಹುದು ಈ ಹತ್ತೊಂಬತ್ತರ ತಿದ್ದುಪಡಿ ಅನ್ನುವಂಥದ್ದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಎನ್ ಐ ಎ ಯ ಡೈರೆಕ್ಟರ್ಗೆ ಕೆಲವೊಂದಷ್ಟು ಪವರ್ಸ್ಗಳನ್ನ ನೀಡುತ್ತೆ ಅವು ಉದಾಹರಣೆಗೆ ಈ ಒಂದು ಅನ್ಲಾಫುಲ್ ಆಕ್ಟಿವಿಟೀಸ್ ಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಏನ್ ಗುರುತಿಸ್ತೇವೆ ಆ ಆಕ್ಟಿವಿಟೀಸ್ಗಳಿಗೆ ನೆರವು ನೀಡುವಂಥ ಪ್ರಾಪರ್ಟಿ ಏನಿರುತ್ತೆ ಇಂಥ ಪ್ರಾಪರ್ಟಿಯನ್ನು ಸೀಸರ್ ಮಾಡಿಕೊಳ್ಳುವಂಥ ಒಂದು ಅಧಿಕಾರವನ್ನು ಡೈರೆಕ್ಟರ್ ಜನರಲ್ ಆಫ್ ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅವರಿಗೆ ನೀಡ್ತಾರೆ ಮತ್ತು ಎನ್ ಐ ಎ ಯ ಆಫೀಸರ್ಸ್ಗಳಿಗೆ ಇನ್ಸ್ಪೆಕ್ಟರ್ ರ್ಯಾಂಕ್ನಲ್ಲಿರುವಂಥವ್ರಿಗೆ ಅಥವಾ ಅದಕ್ಕಿಂತಲೂ ಹೆಚ್ಚಿನ ರ್ಯಾಂಕ್ನಲ್ಲಿರುವಂಥವ್ರಿಗೆ ಟೆರರಿಸಮ್ಗೆ ಸಂಬಂಧಪಟ್ಟಂಥ ಕೇಸಸ್ಗಳು ಏನು ಡಿ ಎಸ್ ಪಿ ಎ ಸಿ ಪಿ ಅವರು ಈ ಹಿಂದೆ ಡಿ ಎಸ್ ಪಿ ಎ ಸಿ ಪಿ ಅಥವಾ ಅದಕ್ಕಿಂತ ಹೆಚ್ಚಿನ ರ್ಯಾಂಕ್ನವರು ಏನು ಈ ಹಿಂದೆ ಇನ್ವೆಸ್ಟಿಗೇಟ್ ಮಾಡ್ತಿದ್ರು ಅಂಥ ಕೇಸಸ್ಗಳನ್ನು ಈ ಒಂದು ಎನ್ ಐ ಎ ಆಫೀಸರ್ಸ್ಗಳು ಅಥವಾ ಇನ್ಸ್ಪೆಕ್ಟರ್ಗೂ ಹೆಚ್ಚಿನ ರ್ಯಾಂಕ್ನಲ್ಲಿರ್ತಕ್ಕಂಥ ಯಾವುದೇ ಆಫೀಸರ್ಸ್ಗಳು ಕೂಡ ಟೆರರಿಸಮ್ಗೆ ರಿಲೇಟೆಡ್ ಆದಂಥ ಕೇಸಸ್ಗಳನ್ನು ಯು ಎ ಪಿ ಎ ಯ ಅಡಿಯಲ್ಲಿ ಅವರು ಕೂಡ ಇನ್ವೆಸ್ಟಿಗೇಟ್ ಮಾಡಬಹುದು ಅನ್ನುವಂಥ ಎಂಪವರ್ಮೆಂಟನ್ನು ಇದು ನೀಡುತ್ತೆ ಹಾಗೆಯೇ ಇಂಡಿವಿಜುವಲ್ ಅನ್ನ ಟೆರರಿಸ್ಟ್ ಅಂತ ಹೇಳಿ ಡೆ ಡೆಸಿಗ್ನೇಟ್ ಮಾಡುತ್ತೆ ಈ ಒಂದು ತಿದ್ದುಪಡಿ ಇದು ಇಂಪಾರ್ಟೆಂಟ್ ಆದಂತ ಒಂದು ತಿದ್ದುಪಡಿ ಅಂತಾನೆ ಗುರುತಿಸಬಹುದಾಗತ್ತೆ ಇಲ್ಲೂ ಕೂಡ ಕೆಲವು ಸಮಸ್ಯೆಗಳನ್ನ ಕಾಣಬಹುದು ಇಲ್ಲಿ ಅನ್ಲಾಫುಲ್ ಆಕ್ಟಿವಿಟೀಸ್ ಅನ್ನ ವೇಗಾಗಿ ಡಿಫೈನ್ ಮಾಡಲಾಗಿದೆ ಹಾಗಾಗಿ ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಇವತ್ತಿನ ಸರ್ಕಾರ ಅನ್ನುವಂಥದ್ದು ಇದರ ಅಡಿಯಲ್ಲಿ ಸಾಕಷ್ಟು ಮಂದಿಯನ್ನು ಅರೆಸ್ಟ್ ಮಾಡ್ತಿದೆ ಅನ್ನುವಂಥ ಒಂದು ಕ್ರಿಟಿಸಿಸಮ್ ಅನ್ನ ಸರ್ಕಾರ ಈ ಒಂದು ಆಕ್ಟ್ ಅಡಿಯಲ್ಲಿ ಅಥವಾ ಲಾ ಅಡಿಯಲ್ಲಿ ಫೇಸ್ ಮಾಡಬೇಕಾಗಿದೆ ಇಂದು ಇದಿಷ್ಟು ಡಿಸೆಂಬರ್ ಮೂರು ಮತ್ತು ನಾಲ್ಕರ ವಿಶ್ಲೇಷಣೆಯಾಗಿದೆ ತಪ್ಪದೆ ನಮ್ಮೆಲ್ಲ ಪ್ರಶ್ನೆಗಳಿಗೆ ಕಮೆಂಟ್ ಅಲ್ಲಿ ಉತ್ತರಗಳನ್ನು ನೀಡಿ ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ಪ್ರಚಲಿತ ವಿದ್ಯಮಾನಗಳನ್ನು ನಾವು ತಿಳ್ಕೊಳ್ಳೋಣ ಧನ್ಯವಾದ